ಉಪೇಕ್ಷಕ ಮಹರ್ಷಿ ದರ್ಪಣ ಮಹಾನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಹಾರ್ದಿಕವಾದ ಸ್ವಾಗತ ವೀಕ್ಷಕರೇ ಇವತ್ತು ಗುರುವಾರ ತಮಗೆಲ್ಲ ಗೊತ್ತಿರೋ ಹಾಗೆ ವಿಶೇಷವಾದ ಗಿಡಮೂಲಿಕೆಗಳ ವನಸಿರಿಗಳ ಸಂಚಿಕೆ ಇವತ್ತು ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾವೆಲ್ಲ ಸಮಸ್ಯೆಗಳಿಗೆ ಯಾವ ವೃಕ್ಷದ ಕೆಳಗೆ ಯಾವ ಅನುಷ್ಠಾನವನ್ನ ಮಾಡೋದ್ರಿಂದ ಆ ಒಂದು ಸಮಸ್ಯೆಯಿಂದ ಹೊರಬರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬ್ರಹ್ಮಋಷಿ ಆನಂದ ಸಿದ್ಧಿ ಪ್ರತಿಷ್ಠಾನದ ಸಂಸ್ಥಾಪಕರಾದಂತ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಗುರುಜಿ ಈಗಾಗಲೇ ಸಾಕಷ್ಟು ಬಾರಿ ನೀವು ಅಶ್ವತ್ ವೃಕ್ಷದ ಬಗ್ಗೆ ಔದುಂಬರ ವೃಕ್ಷದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿ ಯಾವೆಲ್ಲ ಸಮಸ್ಯೆಗಳ ಪರಿಹಾರ ಯಾವ ವೃಕ್ಷದ ಕೆಳಗೆ ಯಾವ ಅನುಷ್ಠಾನ ಮಾಡೋದ್ರಿಂದ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಆದರೆ ಅದಕ್ಕೂ ಮೊದಲು ಇವತ್ತಿನ ಪಂಚಾಂಗ ಶ್ರವಣ ಹೇಗಿದೆ ಅಂತ ತಿಳಿಸ್ಕೊಡಿ ವೃಕ್ಷಗಳು ಬಹಳ ವಿಶೇಷವಾಗಿರತಕ್ಕಂತದ್ದು ಒಂದೊಂದು ವೃಕ್ಷಗಳಲ್ಲಿ ಒಂದೊಂದು ವಿಶೇಷತೆ ಇದೆ ಹಾಗೆ ವೃಕ್ಷಗಳಲ್ಲಿ ಇರತಕ್ಕಂತ ವಿಶೇಷತೆ ಆಯಾ ನಕ್ಷತ್ರ ರಾಶಿಗಳಿಗೂ ಸಹಿತ ಅಷ್ಟೇ ವಿಶೇಷವಾದ ಫಲ ಕೊಡುತ್ತೆ ಆದರೆ ಯಾವ ಯಾವ ರಾಶಿಯವರು ಯಾವ ಯಾವ ವೃಕ್ಷನ ಆರಾಧನೆ ಮಾಡಬೇಕು ಜೊತೆಗೆ ಸಮಸ್ಯೆ ಅಂತ ಬಂದಾಗ ಮಾತಾಡತಕ್ಕಂತ ಮನುಷ್ಯನ ಮುಂದೆ ಹೋಗಿ ನಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ನಾವು ತಲೆ ಬಗ್ಸಿದ ತಕ್ಷಣ ತಲೆ ಮೇಲೆ ಕಲ್ಲೆತ್ತಾಕ್ತಾರೆ ಯಾಕೆಂದ್ರೆ ನಮ್ಮಲ್ಲಿ ಏನು ವೀಕ್ನೆಸ್ ಇರುತ್ತೆ ನಮ್ಮಿಂದ ಏನು ಉಪಯೋಗ ಆಗುತ್ತೆ ನಮ್ಮ ಜೋಬಿಲಿ ಇರತಕ್ಕಂತ ಅಥವಾ ನನ್ನ ಹಿಂದೆ ಇರತಕ್ಕಂತ ಆಸ್ತಿ ಅಂತಸ್ತಿನ ಬಗ್ಗೆ ಪ್ರತಿಯೊಂದರ ಬಗ್ಗೆನೂ ಚಿಂತನೆ ಮಾಡತಕ್ಕಂತ ಪುಣ್ಯ ತಂದ್ರೆ ಸಾಕಷ್ಟು ಜನ ಆದರೆ ಸಮಸ್ಯೆ ಅಂತ ಬಂದಾಗ ಕಷ್ಟ ಅಂತ ಹೋಗಿ ಅದರ ಮುಂದೆ ನಿಂತಾಗ ದೈಪಾಲಿಸ್ತಕ್ಕಂಥದ್ದು ಆ ಸಮಸ್ಯೆಯಿಂದ ಮುಕ್ತವಾಗಿ ನಮ್ಮನ್ನು ಹೊರತರತಕ್ಕಂಥ ಒಂದು ಶಕ್ತಿ ಪ್ರಯತ್ನ ಮಾಡತಕ್ಕಂಥದ್ದು ಕೆಲವು ವೃಕ್ಷಗಳು ವೃಕ್ಷಗಳು ಮಾತಾಡೋದಿಲ್ಲ ಆದರೆ ಸಾಕಷ್ಟು ಕೆಲಸ ಮಾಡುತ್ತೆ ವೃಕ್ಷಗಳಲ್ಲಿ ಜೀವ ಇದೆ ಅಂತಹ ವೃಕ್ಷಗಳು ಪರಮ ಪವಿತ್ರವಾಗಿರತಕ್ಕಂಥ ವಿಶೇಷವಾಗಿರತಕ್ಕಂಥ ರಾಶಿಗೆ ಸಂಬಂಧಪಟ್ಟಂಥ ಕೆಲವು ರಾಶಿಗಳು ಕೆಲವು ಸಮಸ್ಯೆಗಳಿಗೆ ಸೂಕ್ತವಾದಂಥ ಪರಿಹಾರ ಮತ್ತು ಅದಕ್ಕೆ ಬೇಕಾದಂಥ ಅನುಷ್ಠಾನಗಳನ್ನು ಮಾಡಿದ್ರೆ ಅಷ್ಟೇ ಬೇಗ ಕಾಯಕಲ್ಪ ಅಂದರೆ ಬೇಗ ಸಿದ್ಧಿ ಆಗ್ತಕ್ಕಂಥ ವಿಶೇಷವಾದಂತಹ ವನಸಿರಿಗಳನ್ನು ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದೇನೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ನೋಡತಕ್ಕಂತಹ ವೃಕ್ಷಗಳು ಬೆಳಗ್ಗೆ ಎದ್ದರೆ ವಾಕಿಂಗ್ ಮಾಡಬೇಕಾದ್ರಾಗಲಿ ನಾವು ಓಡಾಡಬೇಕಾದಂಥ ದಾರಿಯಲ್ಲೇ ಸಾಕಷ್ಟು ವೃಕ್ಷಗಳಿದೆ ಬೆಳೆದು ನಿಂತ ಹೆಮ್ಮರವಾಗಿರ್ತಕ್ಕಂಥ ವೃಕ್ಷಗಳು ಸಹಿತ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ ವೃಕ್ಷದಿಂದ ಬರೀ ನೆರಳು ಸಿಗ್ತಕ್ಕಂಥದ್ದಷ್ಟೇ ಅಲ್ಲ ತಂಪನ್ನು ಕೊಡ್ತಕ್ಕಂಥದ್ದಷ್ಟೇ ಅಲ್ಲ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಶಕ್ತಿ ಸಹಿತ ಆ ವೃಕ್ಷಗಳಲ್ಲಿದೆ ಯಾವೊಬ್ಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಬಾಧೆ ಸಮಸ್ಯೆ ಕಷ್ಟನ್ನು ಯಾರೊಬ್ಬರ ಹತ್ರ ಹೇಳ್ಕೊಂಡ್ರೂ ಸಹಿತ ಅವರು ಇನ್ನೊಂಥರ ಆಲೋಚನೆ ಮಾಡ್ತಾರೆ ಯಾವುದೇ ಒಬ್ಬ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ ಹತ್ರ ಹೋಗಿ ನನಗೆ ಕಷ್ಟ ಇದೆ ನನಗೆ ಇಂಥ ಬಾಧೆ ಇದೆ ಇಂಥ ಬಾಧೆಯಿಂದ ನಾನು ಮುಕ್ತನಾಗಬೇಕು ಅಂತ ಕೇಳಿಕೊಂಡ್ರೆ ಕೇಳೋ ತನಕ ಮಾತ್ರನೇ ಕೇಳಿದ ಮರುಕ್ಷಣ ಆ ಕಷ್ಟ ಹೇಳ್ಕೊಂಡಿದ್ದ ಆ ವ್ಯಕ್ತಿ ತನ್ನ ಬಾಧೆಯೆಲ್ಲ ಹೇಳ್ಕೊಂಡು ತಾನು ಹಿಂತಿರುಗಿ ನಾನು ನಡ್ಕೊಂಡು ಹೋಗಬೇಕಾದ್ರೆ ಅವನು ಬೆನ್ನು ನೋಡಿ ನಗದಕ್ಕೆ ಶುರು ಮಾಡ್ತಾನೆ ಈತ ಜೊತೆಗೆ ಸಮಸ್ಯೆ ಜಾಸ್ತಿ ಆದಾಗ ನನ್ನ ಕಾಲತ್ರಕ್ಕೆ ಬಂದಿದ್ದಾನೆ ನಾನು ಹೇಳ್ತಕ್ಕಂಥದ್ದನ್ನು ಅಷ್ಟೇ ಕೇಳ್ತಾನೆ ಇವಾಗ ಈ ವ್ಯಕ್ತಿ ನಾನು ಹೇಗೆ ಬೇಕಾದ್ರೂ ಆಟ ಆಡಿಸ್ಬೋದು ಅಂಥೇಳಿ ಅಂತಹ ಮನಸ್ಥಿತಿನ ತಂದುಕೊಂಡು ನಗಕ್ಕೆ ಶುರು ಮಾಡ್ತಾನೆ ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಅಂತಹ ಒಂದು ವನಸಿರಿಗಳ ಸಮೀಪದಲ್ಲಿ ನಾವು ಹೋಗಿ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಒಮ್ಮೆ ಬಾಚಿ ದಬ್ಕೊಂಡ್ರೆ ಸಾಕು ವೃಕ್ಷಗಳನ್ನು ಬಾಚಿ ದಬ್ಕೊಳ್ಳೋದ್ರಿಂದ ಏನೆಲ್ಲ ಫಲ ವೃಕ್ಷಗಳನ್ನು ಬಾಚಿ ದಬ್ಕೊಂಡು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಕಣ್ಣನ್ನೀರು ಹಾಕಿದ್ರೆ ಖಂಡಿತ ಆ ವೃಕ್ಷದ ಹತ್ರ ನಮಗೆ ಪರಿಹಾರ ಸಿಗುತ್ತೆ ಅಂತಹ ವೃಕ್ಷಗಳು ಯಾವುದು ಮತ್ತು ಆ ವೃಕ್ಷಗಳಲ್ಲಿರ್ತಕ್ಕಂಥ ಕೆಲಸ ಏನು ವೃಕ್ಷಗಳನ್ನು ಹೇಗೆ ಆರಾಧನೆ ಮಾಡಬೇಕು ನಿಜಕ್ಕೂ ವೃಕ್ಷಗಳನ್ನು ಬಾಚಿ ದಬ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತಾ ಆ ಪರಿಹಾರ ಆಗಿರ್ತಕ್ಕಂಥ ಸಾಕಷ್ಟು ನಿರ್ದೇಶನಗಳಿದೆ ಆ ನಿರ್ದೇಶನಗಳು ಯಾವುದು ಯಾವ ಕೆಲಸಕ್ಕೆ ಯಾವ ಒಂದು ವೃಕ್ಷನ ನೋಡಬೇಕು ವೃಕ್ಷಕ್ಕೆ ನಮಸ್ಕಾರ ಮಾಡ್ತಕ್ಕಂಥ ರೀತಿ ನೀತಿ ಯಾವುದು ಇದೆಲ್ಲವನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚಿತವಾಗಿ ಇವತ್ತಿನ ಪಂಚಾಂಗ ವಿವರ ನೋಡೋಣ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚಾಂಬಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಶ್ರೀಂ ಭಾರತೀ ನಮನ ಮುಖ್ಯ ಪ್ರಾಣಾಂತರ್ಗತ ಇಷ್ಟ ದೇವತಾ ಕುಲದೇವತಾತ್ಮಿಕ ಶ್ರೀ ಗುರುಸಾರ್ವಭೌಮ ದೇವತಾಭ್ಯೋ ನಮಃ ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ ಓಂ ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ದೇವತಾಭ್ಯೋ ನಮಃ ಶ್ರೀಂ ಶಾರದಾ ಗುರುಭ್ಯೋ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್ ನಮೋ ರಾತಪದೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೇ ಸ್ತುಲಂಭೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರ್ಧಮೂರ್ತಯೇ ನಮೋ ನಮಃ ಶ್ರೀ ವಿಜಯ ಸಂವತ್ಸರೆ ಉತ್ತರಾಯಣೇ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ದಿನಾಂಕ 6/6/2013 ಗುರುವಾರ ಭರಣಿ ನಕ್ಷತ್ರ ತ್ರಯೋದಶಿ ಇರತಕ್ಕಂಥದ್ದು ಗುರುವಾರ ಭರಣಿ ನಕ್ಷತ್ರ ತ್ರಯೋದಶಿ 6/6/2013 ಇವತ್ತಿನ ದಿವಸ ನಾನು ಹೇಳ್ತಾ ಇರತಕ್ಕಂಥ ವನಸಿರಿಗಳು ಪ್ರತಿ ಗುರುವಾರ ಸೋಮವಾರ ಮತ್ತು ಶನಿವಾರ ವಾರಕ್ಕೆ ಒಂದು ದಿವಸ ವಿಶೇಷ ಆಯಿತು ಎರಡು ದಿವಸಕ್ಕೆ ಬಂತು ಎರಡು ದಿವಸದಲ್ಲಿ ಮೂರು ದಿವಸ ಆಗಿದೆ ಇದು ಬಹಳ ವಿಶೇಷ ಈಗ ಇತ್ತೀಚಿನ ದಿನದಲ್ಲಿ ಪ್ರತಿದಿನವೂ ವಿಶೇಷ ಅಂತ ಸಾಕಷ್ಟು ಜನ ವಿಶ್ಲೇಷಿಸ್ತಾ ಇದ್ದಾರೆ
ಹಾಗೆ ವನಸಿರಿಗಳ ಬಗ್ಗೆ ಎಷ್ಟು ಹೇಳಿದ್ರು ಎಷ್ಟು ಆದರೂ ಸಹಿತ ಮುಗಿತು ಅಂತಕಂತದಲ್ಲ ವನಸಿರಿಗಳಿಗೆ ಕೊನೆನೇ ಇಲ್ಲ ನಾವು ಇಷ್ಟು ದಿವಸ ನಿಮಗೆ ಹೇಳಿರತಕ್ಕಂತ ವನಸಿರಿಗಳ ಬಗ್ಗೆ ಹೇಳ್ತಿರಿಸಿದ್ರೆ ಒಂದು ಸಾಸ್ವೇ ಕಾಳಷ್ಟು ಸಹಿತ ಇಲ್ಲ ಇನ್ನು ಸಾಕಷ್ಟು ಭವ್ಯವಾದಂತ ವಿಶೇಷವಾದಂತ ಸಾಕಷ್ಟು ವನಸಿರಿಗಳಿದೆ ಅದನ್ನ ಪ್ರತಿ ಗುರುವಾರ ಮತ್ತು ಸೋಮವಾರದ ಸಂಚಿಕೆಗಳಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಆದರೆ ಇವತ್ತು ನಾನು ತಿಳಿಸ್ತಾ ಇರತಕ್ಕಂತ ವನಸಿರಿ ನಿಜಕ್ಕೂ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬರು ತಿಳ್ಕೊಳ್ಳಬೇಕಾಗಿರತಕ್ಕಂತದ್ದು ಮಾತಾಡತಕ್ಕಂತ ವ್ಯಕ್ತಿ ಹತ್ರ ಹೋಗಿ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕಿಂತ ನಾನು ಈಗ ಹೇಳ್ತಕ್ಕಂತ ವೃಕ್ಷಗಳ ಹತ್ರ ಹೋಗಿ ಒಮ್ಮೆ ಬಾಚಿ ದಬ್ಬಿಕೊಂಡು ನಮ್ಮ ಸಮಸ್ಯೆ ಹೀಗಿದೆ ಅಂತ ಹೇಳ್ಕೊಂಡ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ವೃಕ್ಷಗಳಲ್ಲಿ ಜೀವ ಇದೆ ಮಾತಾಡಲ್ಲ ಆದರೆ ಕಾರ್ಯಗತ ಕೆಲಸ ಆಗುತ್ತೆ ಅಂತ ಕೆಲಸ ಆಗತಕ್ಕಂತ ಕೆಲಸದಲ್ಲಿ ವಿಶೇಷವಾದಂತ ರೀತಿ ದಾರಿ ಕೊಡತಕ್ಕಂತ ಮತ್ತು ಮನಸ್ಸಿಗೆ ಒಂದು ಸಂತೋಷ ಮತ್ತು ಕೆಲಸ ಆದ ನಂತರ ಸಿಗತಕ್ಕಂತ ಆನಂದ ಇದೆಲ್ಲವನ್ನು ಚಿಂತನೆ ಮಾಡಿದ್ರೆ ನಿಜಕ್ಕೂ ವೃಕ್ಷಗಳೇ ಬಹಳ ವಿಶೇಷ ಅಂತ ತಿಳ್ಕೊಳ್ಳಬಹುದು ಅಂತ ವೃಕ್ಷಗಳು ಯಾವುದು ಅಂತ ನಾನು ಮುಂದೆ ತಿಳಿಸ್ಕೊಡ್ತೇನೆ ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಗುರುಭ್ಯೋ ನಮಃ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥ ದೇವತಾಭ್ಯೋ ನಮಃ ಓಂ ಶ್ರೀಂ ಭಗವಾನ್ ಶಂಕರಾಚಾರ್ಯ ದೇವತಾಭ್ಯೋ ನಮಃ ಧನ್ಯವಾದ ಗುರುಜಿ ವೀಕ್ಷಕರ ಇವತ್ತಿನ ಪಂಚಾಂಗ ಶ್ರವಣ ಹೇಗಿದೆ ಅಂತ ತಿಳ್ಕೊಂಡ್ವಿ ಇನ್ನು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಯಾವ ವೃಕ್ಷದ ಬಳಿ ನಾವು ಹೋಗಿ ಏನು ಅನುಷ್ಠಾನವನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊತಾ ಜೊತೆಗೆ ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಕೂಡ ತಿಳ್ಕೊಳ್ಳೋಣ ಆದರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವೀಗ ಪದ್ಮಾ ಅವ್ರಿಗೆ ಕರೆ ಮಾಡಿದೀವಿ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ತೆ ಪದ್ಮಾ ನಮಸ್ಕಾರ ಮೇಡಮ್ ನಮಸ್ತೆ ನಿಮ್ಮ ಊರು ಯಾವುದು ಮೈಸೂರು ಮೈಸೂರು ಸರಿಮಾ ಗುರುಜಿ ಇದ್ದಾರೆ ನಿಮ್ ಸಮಸ್ಯೆ ಏನಿದೆ ಅಂತ ದಯವಿಟ್ಟು ಸ್ಪಷ್ಟವಾಗಿ ಜೋರಾಗಿ ಹೇಳ್ಕೊಳ್ಳಿ ಹಲೋ ಗುರುಜಿ ನಮಸ್ಕಾರ ತಾಯಿ ಹೇಳಮ್ಮ ನಮಸ್ಕಾರ ಗುರುಜಿ ಅವತ್ತು ಫೋನ್ ಮಾಡಿದ್ದೆ ಕಲೆಕ್ಷನ್ಸ್ ಇತ್ತು ಅವತ್ತು ಏನು ಮಾತಾಡಕ್ ಆಗ್ಲಿಲ್ಲ ಅದಕ್ಕೆ ಇವತ್ತು ಫೋನ್ ಮಾಡಿ ನಾನು ಅದಕ್ಕೆ ಕೇಳೋಣ ಅಂತ ಮಾತಾಡ್ನೆ ನನ್ ಕಷ್ಟ ಹೇಳ್ಕೋಬೇಕು ಅಂತ ನಾನು ತುಂಬಾ ನಮ್ ಫ್ರೆಂಡ್ ಒಬ್ರು ಇದ್ರು ಗುರುಜಿ ಅವರು ನಮ್ಮ ನಮ್ಮ ಯಜಮಾನ್ರು ಫ್ರೆಂಡ್ ಹೆಂಡತಿ ಅವರು ಅವರು ಯಾರೋ ನನ್ ಅವತ್ತ ತಲೆಗೆ ಓಂ ಕಾಳು ಮತ್ತೆ ಹರಳೆಣ್ಣೆ ಹಾಕ್ಬಿಟ್ಟು ತಲೆಗೆ ನನ್ಗೆ ಹೆಂಗೆ ಆಗ್ತಾ ಇದೆ ಅಂತ ಬಂದು ನಮ್ಮನೆ ಹೇಳ್ಕೊಂಡು ಆಮೇಲೆ ಹೇಳ್ಕೊಂಡ್ಮೇಲೆ ನಾನು ನಂಜನಗೂಡು ಮತ್ತೆ ಕೆಮ್ಮಳೆ ಬಸವೇಶ್ವರ ದೇವಸ್ಥಾನ ಎಲ್ಲ ಕರ್ಕೊಂಡು ಹೋಗಿದ್ದೆ ಕರ್ಕೊಂಡೋಗಿ ಅವ್ರಿಗೆ ನಿಮ್ ಕಷ್ಟ ಪರಿಹಾರ ಮಾಡ್ಕೊಳ್ಳಿ ಅಂತ ನಾನು ಹೇಳಿ ಕರ್ಕೊಂಡೋಗಿ ದೇವಸ್ಥಾನದಿಂದ ಬಂದ್ಮೇಲೆ ಮತ್ತೆ ಬಂದ್ರು ಹೊತ್ಕೊಂಡ್ ನಮ್ಮನೆಗೆ ಬಂದ್ಬಿಟ್ಟು ಹೀಗೀಗೆ ಮತ್ತೆ ಹೇಗೆಗೋ ಆಯ್ತಾ ಇದೆ ನೀವು ನನ್ಗೆ ಏನೋ ಮಾಡ್ಬಿಟ್ಟಿದ್ದೀರಾ ಅಂತ ಬಂದ್ಬಿಟ್ಟು ನಂಗೆಲ್ಲ ತಲೆ ಸವರಿ ಈ ತರ ಎಣ್ಣೆ ಓಂ ಕಾಳು ಹಾಕೊಂಡು ಎಣ್ಣೆ ಹಾಕಿ ಅಂತ ಎಲ್ಲ ಹೇಳ್ಬಿಟ್ಟು ಹೋಗ್ಬಿಟ್ರು ಆಗಲೇ ಹೋದವ್ರು ಒಂದ್ ವರ್ಷ ಆಯ್ತು ವರ್ಷ ಆದ್ಮೇಲೆ ನನ್ಗೆ ಏನೋ ನನಗೆ ಮೊದ್ಲು ಹಿಂದೆ ಇದ್ದಂಗೆ ಇಲ್ಲಕ್ಕೆ ಇಲ್ಲ ನಾನು ನನ್ ಮುಖ ಒಂಥರ ಆಗೋಗಿದೆ ಕಳೆ ಇಲ್ದಂಗ ಆಗೋಗಿದೆ ನನ್ ಮನ್ಸ್ಗೆ ನೆಮ್ಮದಿನೇ ಇಲ್ದಂಗ ಆಗೋಗಿದೆ ಗುರುಜಿ ಏನ್ ಮಾಡವ್ರಿ ಅಂತ ನನಗ್ ಗೊತ್ತಿಲ್ಲ ಮಾತ್ರ ಅವರೇ ನಿಮ್ಗೆ ಹೇಳಿದ್ರ ನೀವೇ ನಮ್ಗೆ ತಂತ್ರ ಪ್ರಯೋಗ ಮಾಡಿದಿರ ಅಂತ ಅವರೇ ಹೇಳ್ಬಿಟ್ರ ಮತ್ತೆ ನನ್ಗೆ ಹಾಗೆ ಅನ್ಬಿಟ್ರು ನನ್ನ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿದ್ದೀರ ಬಂದ್ ಕಷ್ಟ ಕಣ್ಣೀರ್ ಇಟ್ಕೊಂಡ್ ಗೋಳಾಡ್ಕೊಂಡು ಹೇಳ್ಕೊಂಡ್ರು ಆಮೇಲೆ ಅವ್ರ ಹೆಸರು ಮತ್ತೆ ಹೋಗದೆ ನೋಡಿ ಮತ್ತೆ ಒಂದ್ಸರಿ ಫೋನ್ ಮಾಡ್ದೆ ಎದ್ಲೇ ಇಲ್ಲ ಅಮ್ಮ ಎಲ್ ಬರ್ಲೇ ಇಲ್ಲ ಆಮೇಲೆ ನನ್ಗ ಹಾಗಾಗುತ್ತೆ ನಂದು ಹೀಗಾಗುತ್ತೆ ನೀವೇ ದಾರಿ ತೋರಿಸ್ಬೇಕು ಅಂತ ಬಂದ್ಬಿಟ್ಟು ಆಮೇಲೆ ಏನೇನೋ ಇದ್ ಮಾತಾಡಕ್ ನನ್ ಮೇಲೆ ದೂರ ಹೇಳಕ್ ಶುರು ಮಾಡ್ಬಿಟ್ರು ಇಲ್ಲಮ್ಮ ಕೆಲವು ಸತಿ ತಂತ್ರ ಭಾಗಗಳಾದ್ರೂ ಸಹಿತ ಈ ತರಹ ಸಮಸ್ಯೆಗಳಾಗತ್ತೆ ಹಾಗಂತ ಇದನ್ನೇ ತಾವು ಮನಸ್ಸಲ್ಲಿ ಇಟ್ಕೊಳ್ಬಾರ್ದು ಇದನ್ನ ಬಗೆಹರಿಸ್ಕೊಳ್ಳೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಬೇಕು ಬಗೆಹರಿಸ್ಕೊಂಡು ಸಾಧ್ಯವಾದಷ್ಟು ಬೇಗ ಡೈಲಿ ನೋಡ್ತಾ ಇರ್ತೀನಲ್ಲ ಹಾಗಾಗಿ ನಾನು ಕೇಳ್ಕೊಳ್ಳೋಣ ಅನ್ಕೊಂಡು ಅದಕ್ಕೆ ಎರಡ್ ಮೂರ್ ಸರಿ ಫೋನ್ ಮಾಡ್ದೆ ಹೋದ ಸತಿ ಮಾಡ್ದೆ ಸೊಸೆ ಇದ್ರು ಮನೇಲಿ ಏನೂ ಹೇಳ್ಕೊಳಕ್ ಆಗ್ಲಿಲ್ಲ ಅದಕ್ಕೆ ನಾನು ಈ ಸರಿ ಯಾರು ಇರ್ಲಿಲ್ವಲ್ಲ ಅಂತ ಇಲ್ಲಿ ಮಾತಾಡ್ತಾ ಇದ್ದೀನಿ
ಆಗ್ಲಿ ಅಮ್ಮ, ಚಿಂತೆ ಮಾಡಬೇಡಿ. ಈ ಸಮಸ್ಯೆಯಿಂದ ನೀವು ಮುಕ್ತರಾಗಬೇಕಾದ್ರೆ ಒಂದು ಮೂರು ಬಾರಿ ಹರಿಯೋ ನೀರಲ್ಲಿ ಸ್ನಾನ ಮಾಡಿ. ಜೊತೆಗೆ ಮನೆಯಲ್ಲಿ ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಬಕೆಟ್ ಅಲ್ಲಿ ಹಾಕೊಂಡು ಉಪ್ಪು ನೀರಲ್ಲಿ ಸ್ನಾನ ಮಾಡಿ. ಮತ್ತೆ ಬೇವಿನ ವೃಕ್ಷದ ಹತ್ರ ಪ್ರತಿದಿನ ಅಂದ್ರೆ ಒಂದು 11 ದಿವಸ ಬೇವಿನ ವೃಕ್ಷದ ಹತ್ರ ಒಂದು 4-4 ಮಣ್ಣಿನ ಹಣತೆಯಿಂದ ದೀಪ ಹಚ್ಚಿ. ಆಯ್ತಮ್ಮ, ಇದಿಷ್ಟು ಮುಗಿಸ್ಕೊಂಡು ಯಾವ್ದೋ ಒಂದು ಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು 11 ದಿವಸ ಹಚ್ಚಬೇಕಾಗುರಿಜಿ. ಹೌದಮ್ಮ, 11 ದಿವಸ ದೀಪ ಹಚ್ಚಿ ಯಾವ್ದೋ ಒಂದು ಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಬೆಳಗ್ಗೆ ತೀರ್ಥ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು. ಧರ್ಮಸ್ಥಳಕ್ಕೆ ಹೋಗ್ಬೋದಲ್ವಾ ಗುರುಜಿ? ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡು, ಕಟೀಲ್, ದುರ್ಗಾ ಪರಮೇಶ್ವರಿ ಎಲ್ಲಿದ್ರು ಪರವಾಗಿಲ್ಲ. ಒಟ್ಟು ಆ ರಾತ್ರಿ ಅಲ್ಲೇ ಮಲಗಿದ್ದು ಬೆಳಗ್ಗೆ ತೀರ್ಥ ಸ್ನಾನದಿಂದ ಸ್ನಾನ ಮಾಡಿಕೊಂಡ್ರೆ ಖಂಡಿತ ಸಾಕಷ್ಟು ಯಶಸ್ಸಾಗುತ್ತೆ, ಒಳ್ಳೇದಾಗುತ್ತೆ ತಾಯಿ. ಧನ್ಯವಾದ ಅಮ್ಮ, ಆದಷ್ಟು ಬೇಗ ನಿಮಗಿರುವಂತಹ ಸಮಸ್ಯೆ ದೂರ ಆಗ್ಲಿ. ವೀಕ್ಷಕರೇ, ನಾವೀಗ ದೀಪಿಕಾ ಅವ್ರಿಗೆ ಕರೆ ಮಾಡಿದೀವಿ. ನಮಸ್ತೆ ದೀಪಿಕಾ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮೂರು ಯಾವುದು? ಕುಶಾಲನಗರ. ಸರಿಮ್ಮ, ಗುರುಜಿ ಇದಾರೆ, ನೀವು ಯಾವ್ದ್ರ ಬಗ್ಗೆ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಗುರುಜಿ ಹತ್ರ ಈಗ ಕೇಳಿ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನನ್ಗೆ ಆರೋಗ್ಯ ಸಮಸ್ಯೆ ಇದೆ ಗುರುಜಿ. 9 ವರ್ಷದಿಂದ ನನ್ಗೆ ಇದೇ ತರ ಪ್ರಾಬ್ಲಮ್ ಆಗ್ತಾನೆ ಇದೆ. ಏನ್ ತೊಂದ್ರೆ ಇದೆ? ಒಂದೊಂದು ವರ್ಷ ಒಂದೊಂದ್ ತರ ಕಾಯಿಲೆಗಳಿದೆ ಗುರುಜಿ ನನ್ಗೆ. ಏನ್ ಸಮಸ್ಯೆ ಆಗತ್ತೆ ತಾಯಿ? ಟಿವಿ ಬಂದಿತ್ತು ಗುರುಜಿ, ಜಾಂಡಿಸ್ ಬಂದಿತ್ತು ಗುರುಜಿ, ಇವಾಗ ಮೂಳೆಗಳು ನೋವು ಬಂದಿದೆ ಗುರುಜಿ. ಡಿಲಿವರಿ ಆದಾಗಿಂದ ಒಂದೊಂದ್ ಕಾಯಿಲೆಗಳು ಗುರುಜಿ ನನ್ಗೆ, ಮೂಳೆಗಳು ನೋವಿದೆ ಗುರುಜಿ ನನ್ಗೆ. ಮತ್ತೆ ವಾಸ ಇರೋದಲ್ಲಿ ಕುಶಾಲ್ ನಗರದಲ್ಲಿ. ಅದರಲ್ಲಿ ಸಾಕಷ್ಟು ವನಸಿರಿಗಳಿದೆ, ಸಾಕಷ್ಟು ವಿಶೇಷವಾದಂತಹ ಒಳ್ಳೆ ತಾಣ ಅದು. ಅಲ್ಲಿ ಇಂತಹ ಸಮಸ್ಯೆಗಳನ್ನ ನೋಡ್ತಾ ಇದ್ದೀರಾ ತಾವು? ಇಲ್ಲಿ ಸ್ವಲ್ಪ ಮಳೆಗಾಳಿ ಜಾಸ್ತಿ ಆದ್ರೆ ನಮ್ಗೆ ನೋವು ಜಾಸ್ತಿ ಆಗುತ್ತೆ ಗುರುಜಿ. ಮೆಡಿಸಿನ್ ತಗೋತಾ ಇದೀನಿ, ತಿಂಗಳ ಒಂದೊಂದು ಇಂಜೆಕ್ಷನ್ ತಗೋಬೇಕು, ಮತ್ತೆ ದಿನಕ್ಕೆ ಒಂದು 6 ಟ್ಯಾಬ್ಲೆಟ್ ತಗೋಬೇಕು, ಅಂದ್ರೂ ಕಮ್ಮಿ ಆಗ್ತಾ ಇಲ್ಲ ಗುರುಜಿ ನನ್ಗೆ. ಇಲ್ಲಮ್ಮ, ನಿಮ್ಮ ಸ್ವರತರಂಗದಲ್ಲಿ ಇಂತಹ ಸಮಸ್ಯೆಗಳು, ಇದ್ರ ಸಮಸ್ಯೆನೆ ಬೇರೆ ಅಂತ ಗೊತ್ತಾಗ್ತಾ ಇದೆ. ಸಾಧ್ಯವಾದಷ್ಟು ಬೇಗ ನಿಮ್ಮ ಕಣ್ಣಿನ ರೇಖೆಯ ಒಂದು ಫೋಟೋ ಚಿತ್ರ ಕಳಿಸ್ಕೊಡಿ, ಖಂಡಿತ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ನಾನು ಕೊಡ್ತೇನೆ. ಯಾಕೆಂದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ನೀವು ಹೇಳಿದ್ರಿ, ಕಳೆದ 9 ವರ್ಷ ಈ ತರಹ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ ಅಂತ. ಸಮಸ್ಯೆ ಇದ್ರೂ ಸಹಿತ ಅದಕ್ಕೆ ಬಗೆಹರಿಸ್ಕೊಳ್ಬೇಕಾದ್ದು ಆಗಿಂದಾಗ್ಲೇ ಬಗೆಹರಿಸ್ಕೋಬೇಕು, ಇದನ್ನ ಹೀಗೆ ಬೆಳೆಸ್ಕೊಂಡು ಹೋಗ್ತಕ್ಕಂಥಲ್ಲ ಅರ್ಥ ಇಲ್ಲ. ಹಾಗಾಗಿ ಇದಕ್ಕೆ ಬೇಕಾದಂತಹ ವನಸಿರಿಗಳು ಯಾವುದು, ಯಾವ ವನಸಿರಿಯಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾನು ಖಂಡಿತ ತಿಳಿಸ್ತೇನೆ ನಿಮಗೆ. ಸಾಧ್ಯವಾದಷ್ಟು ಬೇಗ ನೀವೊಂದು ನಿಮ್ಮ ಕಣ್ಣ ರೇಖೆ ಚೆನ್ನಾಗಿರ್ತಕ್ಕಂಥ, ರೇಖೆಗಳು ಸ್ಪಷ್ಟತೆ ಇರತಕ್ಕಂಥ ರೀತಿಯ ಒಂದು ಫೋಟೋ ಕಳಿಸ್ಕೊಡಿ, ಖಂಡಿತ ನಾನು ಪರಿಹಾರ ತಿಳಿಸ್ತೀನಿ. ಸರಿ ಗುರುಜಿ, ನನ್ನ ಮದ್ವೆ ಆದಾಗಿಂದ ನಂಗೆ ಏನೇನು ಸರಿಗಿಲ್ಲ ಗುರುಜಿ. ನಾನು ಮೋಸ ಮಾಡಿ ಮದ್ವೆ ಆದ ಗುರುಜಿ, ಆದ್ರೆ ನಮ್ಮ ಅಪ್ಪ ಇನ್ನೊಂದು ಲವ್ ಮ್ಯಾರೇಜ್ ಗುರುಜಿ, ಇವನು ಬ್ಲಾಕ್ ಮೇಲ್ ಮಾಡಿ ಮದ್ವೆ ಆಗಿದ್ದು ಗುರುಜಿ ನನ್ಗೆ. ಒಂದಿನೂ ನೆಮ್ಮದಿ ಕೊಡ್ಲೇ ಇದೆಯಲ್ಲ, ನಿಮ್ಗೆ ಯಾರು ಸಪೋರ್ಟ್ ಸಹ ಇಲ್ಲ ಗುರುಜಿ. ಇಲ್ಲಮ್ಮ, ಸಾಕಷ್ಟು ಬಾರಿ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇರ್ತೀವಿ, ಮನೇಲಿ ಸಾಧ್ಯವಾದಷ್ಟು ಇಂತಹ ಪರಿಸ್ಥಿತಿಯಲ್ಲಿ ಮದ್ವೆ ಆಗಿದ್ದು ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡ್ರೆ ಅದ್ ಮಾಡ್ಬಿಡ್ತೀನಿ ಇದ್ ಮಾಡ್ಬಿಡ್ತೀನಿ ಅಂತ ಸುಳ್ಳೇಳಿ ಸುಳ್ಳೇಳಿ ಮದ್ವೆ ಮಾಡ್ಕೊಂಡಿದ್ದಾನೆ ಗುರುಜಿ. ಮದ್ವೆ ಮಾಡಿ ಒಂದ್ ವರ್ಷದೊಳಗಡೆ ಮಗುನು ಕೊಟ್ಟ ಗುರುಜಿ, ಅದನ್ ಸಹ ನೋಡ್ಕೊಳಕ್ ಆಗ್ತಾ ನನ್ಗೆ. ಅಷ್ಟೊಂದು ನೋವು ಇದೆ ಗುರುಜಿ, ಮಾನಸಿಕವಾಗಿ ತುಂಬಾ ಕುಗ್ಗೋಗಿದ್ದೀನಿ ಗುರುಜಿ ನಾನು. ಇಲ್ಲಮ್ಮ, ಧೈರ್ಯ ತನ್ಕೋ, ಈಗ ಅಚಾತುರಿ ಆಗಿದ್ದಂತೂ ಆಗೋಗ್ಬಿಟ್ಟಿದೆ. ಈಗ ಆಗಿರ್ತಕ್ಕಂಥದ್ದನ್ನ ಪುನಃ ತಿದ್ದುಕೊಳ್ಳೋದಕ್ಕೆ ತುಂಬಾ ಕಷ್ಟ. ಸಾಲದಕ್ಕೆ ಒಂದು ಮಗುನ್ ಬೇರೆ ಇಟ್ಕೊಂಡಿದ್ಯಾ, ಈಗ ನಿನ್ನ ರಕ್ಷಣೆ ಮಾಡಬೇಕಾದ ಬರೀ ನಿನ್ನ ಆತ್ಮರಕ್ಷಣೆ ಅಲ್ಲ, ನಿನ್ನ ಜೊತೆ ಆ ಮಗುನು ರಕ್ಷಣೆ ಮಾಡಬೇಕಾಗಿದೆ. ಈಗ ನಿನ್ನ ಹೊಣೆ ಬಹಳಷ್ಟು ಇರ್ತಕ್ಕಂಥದ್ದು. ಬರೀ ದಿನ ಬೆಳಗಾಯ್ತು, ಕೆಟ್ಟ ಕೆಟ್ಟ ಮಾತಲ್ಲೇ ಬೈತಾನೆ ಗುರುಜಿ. ನನ್ ಬದುಕಿರೋದೇ ವೇಸ್ಟ್ ಆಗಿ ಹೋಗಿದೆ, ಕೆರೆ ಸಲಿ ಸಾಯ್ಬೇಕು ಅಂತ ಹೋದೆ ಗುರುಜಿ. ಯಾಕೋ ಆಗ್ತದೆ, ಇಲ್ಲ ಜೀವನನೇ ಬೇಡ ಅಂತಿದೆ ಬಗ್ಗೆ. ಇಲ್ಲಮ್ಮ, ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದೀಯ. ಸಾವು ಒಂದೇ ಪರಿಹಾರ ಅಂತಲ್ಲ, ಪ್ರತಿಯೊಂದು ಪ್ರತಿಯೊಬ್ಬ ಮನುಷ್ಯ ಕಷ್ಟ ಬಂದಾಗ ಸಾಯ್ತೀನಿ ಅನ್ನೋ ತಪ್ಪನ್ನು ಬೈತಾನೆ ಗುರುಜಿ. ನನ್ಗೆ ಯಾರು ಸಹಾಯ ಇಲ್ಲ, ಯಾರಾದ್ರೂ ಫ್ರೆಂಡ್ಗಳು ಮನೆಗೆ ಬಂದ್ರೆ ಅವನಿಗೂ ನನ್ಗೂ ಅವನಿಗೂ ನನ್ಗೂ ಏನಾದ್ರು ಹೇಳ್ತಾನೆ ಗುರುಜಿ. ತುಂಬಾ ಕೆಟ್ಟ ಮಾತಾಡ್ತೇನೆ ಗುರುಜಿ ನನ್ಗಂತ. ಇಲ್ಲಮ್ಮ, ಇದಕ್ಕೆ ಒಂದ್ ಕೆಲಸ ಮಾಡ್ತಾಯಿ, ನಾನೊಂದು ಸುಲಭನಾದಂತ ಒಂದು ಉಪಾಯ ಹೇಳ್ಕೊಡ್ತೇನೆ ನಿನಗೆ. ಸರಿ ಹೇಳಿ ಗುರು. ಒಂದು ಪೇಪರ್ ಪೆನ್ ತಗೊಳಮ್ಮ. ಭುಜಪತ್ರೆ ಗೊತ್ತಮ್ಮ, ನೋಡಿದ್ಯಾ ನನ್ನ ಕಾರ್ಯಕ್ರಮದಲ್ಲಿ ಭುಜಪತ್ರೆ ಅಂತ ತೋರಿಸ್ತಾ ಇರ್ತೀನಿ ನಾನು. ನೋಡಿದ್ಯಮ್ಮ? ಇಲ್ಲ ಗುರುಜಿ. ಭುಜಪತ್ರೆ ಅಂತ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ವನಸಿರಿಗಳು ಸಾಕಷ್ಟು ಗಿಡಮೂಲಿಕೆಗಳು ಸಿಗ್ತಕ್ಕಂತ ಸ್ಥಳ ನೋಡಿದ್ಯಮ್ಮ ನಿಮ್ಮೂರಲ್ಲಿ? ಇದು ಪೂಜೆಗೆ ಬೇಕಾದಂತ ಸಾಮಗ್ರಿಗಳನ್ನ ಇಟ್ಟಿರ್ತಕ್ಕಂತಹ ಗ್ರಂಥಿಗೆ ಅಂಗಡಿ ಅಂತ ಇರುತ್ತೆ, ಅಲ್ಲಿ ಈ ವನಸಿರಿಗಳು ಸಿಗುತ್ತೆ. ಇದಕ್ಕೆ ಬೇಕಾದಂತದ್ದು ಭುಜಪತ್ರೆ,
ಮರಳಮಾತಂಗಿ ಬಿಳಿ ಸಾಸಿವೆ ಮರಳಮಾತಂಗಿ ಬರ್ಕೊಂಡಮ್ಮ ಮರಳಮಾತಂಗಿ ಅಂತಿರುತ್ತೆ ಇದನ್ನ ಸ್ಪಷ್ಟವಾಗಿ ಬರ್ಕೋ ಆಮೇಲೆ ನಾನೊಂದು ಹೇಳ್ತಕ್ಕಂಥದ್ದು ನೀನು ಮತ್ತೊಂದು ಮೂಲಿಕೆ ತರ್ತಕ್ಕಂಥದ್ದು ಮತ್ತೊಂದೇನೋ ಮಾಡಿ ಇನ್ನೇನೋ ಅಚಾತುರ್ಯ ಮಾಡ್ಕೋಬೇಡಿ ಇಲ್ಲ ಒಂದು ಕೆಲಸ ಮಾಡ್ತಾಯಿ ಫಸ್ಟ್ ನೀನು ಕಣ್ಣಿನ ರೇಖೆ ಕಳಿಸ್ಕೊಡು ನನಗೆ ನೀನು ಫೋಟೋ ತೆಗೆದು ನೀನು ಕಣ್ಣಿನ ರೇಖೆ ಕಳಿಸ್ಕೊಡು ನಾನು ಅದರಲ್ಲಿ ನೋಡ್ತೀನಿ ನೋಡ್ಬಿಡ ಇವಾಗ ನಾನು ಮಾತಾಡಿ ಏನು ಮಾತಾಡಿದ್ದೀನೋ ಇದು ಸಹಿತ ಕೆಲವು ವಿಷಯಗಳು ನೀನು ಬರೆದು ನಿನ್ನ ಫೋಟೋ ಕಳಿಸು ಅದಕ್ಕೆ ಬೇಕಾದಂಥ ವನಸಿರಿಗಳು ಯಾವುದು ಇದಕ್ಕೆ ನೀನು ತರಕ್ಕೆ ಹೋಗ್ಬಿಡ ನಾನೇ ನಿನಗೆ ವನಸಿರಿಗಳನ್ನು ಕಳಿಸ್ಕೊಡ್ತೀನಿ ತಾಯಿ ಕಳಿಸ್ಕೊಡ್ತೀನಿ ಇವತ್ತು ಏನು ನಿಮ್ಮ ಯಜಮಾನರು ನಿನಗೆ ಬಹಳಷ್ಟು ಹಿಂಸೆ ಕೊಡ್ತಿದ್ದಾರೋ ಸಾಧ್ಯವಾದಷ್ಟು ಮುಂದಿನ ದಿನಗಳಲ್ಲಿ ನಿಮ್ಮಿಬ್ಬರ ದಾಂಪತ್ಯ ಚೆನ್ನಾಗಿರ್ಲಿಕ್ಕೆ ಸಾಕಷ್ಟು ಜನ ಹೆಣ್ಣುಮಕ್ಕಳು ಮಾಡ್ತಾ ಇರೋ ತಪ್ಪು ಇದೆ ಅಲ್ವೇನಮ್ಮ ನಾನು ಮೊದಲಿಂದ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ಕೊಡ್ತಾ ಇದ್ದೇನೆ ಸಾಧಷ್ಟು ಮದುವೆ ಅಂತಕ್ಕಂಥದ್ದು ತಂದೆ ತಾಯಿ ಜೊತೆಲಿ ನೋಡಿ ಸಾಧ್ಯವಾದಷ್ಟು ಹಿರಿಯರು ಹೇಳ್ತಕ್ಕಂಥ ದಾರಿ ನಡೀರಿ ಧೈರ್ಯವಾಗಿರು ತಲೆ ಕೆಡಿಸ್ಕೋಬೇಡ ನಿನ್ನ ಈ ಸಮಸ್ಯೆ ಏನೇ ಇದ್ರು ಸಹಿತ ಆ ಸಮಸ್ಯೆನ ಬಗೆಹರಿಸ್ಕೊಳ್ತಕ್ಕಂಥ ರೀತಿ ಹೇಗೆ ಯಾಗಿ ನೀನು ಈ ಸಮಸ್ಯೆಯಿಂದ ಹೊರಬರಬೇಕು ಅಂತ ಹೇಳ್ಬಿಟ್ಟು ನಾನು ಕೆಲವು ರಹಸ್ಯಗಳನ್ನು ಹೇಳ್ಕೊಡ್ತೇನೆ ಧೈರ್ಯವಾಗಿರೋ ತಲೆ ಕೆಡಿಸ್ಕೋಬೇಡ ನೀನು ಆದಷ್ಟು ಬೇಗ ನಮ್ಮ ವಾಹಿನಿಗೆ ನೀನು ಫೋಟೋ ಒಂದು ಕಳಿಸ್ಕೊಡು ಅದರಲ್ಲಿ ನಿನ್ನ ಅಡ್ರೆಸ್ ಬರೆದು ನಿನ್ನ ಫೋನ್ ನಂಬರ್ ಬರಿ ಸಾಧ್ಯವಾದರೆ ಪುನಃ ನಾವೇ ನೀನು ಫೋನ್ ಮಾಡಿ ಮಾತಾಡಿ ಅದಕ್ಕೆ ಹೇಗೆ ಯಾವ ರೀತಿ ಇಂಥ ಒಂದು ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು ಜೊತೆಗೆ ನಿಮ್ಮ ತಂದೆ ತಾಯಿ ಸಹಿತ ಭಾಳ ಕೊರಗ್ತಾ ಇರ್ತಾರೆ ಆದರೆ ಪರಿಸ್ಥಿತಿ ಎದುರುಗಡೆ ಮುಖ ನೋಡಿದಾಗ ಆಕ್ರೋಶ ಇರುತ್ತೆ ಕೋಪ ಇರುತ್ತೆ ಅದಕ್ಕೆಮ್ಮ ಒಂದ್ಸತಿ ಹೋಗಿ ತಂದೆ ತಾಯಿನ ಮಾತಾಡು ಇಲ್ಲಮ್ಮ ಒಂದ್ಸತಿ ಹೋಗಿ ತಂದೆ ತಾಯಿನ ಮಾತಾಡು ಆಗಿರ್ತಕ್ಕಂಥ ತಪ್ಪನ್ನ ಕ್ಷಮೆ ಆಯ್ತು ಅಂತ ಕೇಳು ಖಂಡಿತವಾಗ್ಲು ಯಾವತ್ತು ಹೆತ್ತವ್ರು ಯಾವತ್ತು ನೀನು ದೂರ ಮಾಡೋದಿಲ್ಲ ನಾ ನೀನು ಸಾಧ್ಯವಾದಷ್ಟು ಎಲ್ಲರೂ ನೀನು ದೂರ ಮಾಡಿದ್ರು ನಿನ್ನ ತಂದೆ ತಾಯಿ ನೀನು ಕೈ ಬಿಡೋದಿಲ್ಲ ಅವ್ರ ಆಶೀರ್ವಾದ ನಿನಗಿರುತ್ತೆ ನೀನು ಇದು ಮಾಡು ಸಾಧ್ಯವಾದಷ್ಟು ಫೋಟೋ ಕಳಿಸು ನಾನು ಅದಕ್ಕೆ ಬೇಕಾದಂಥ ಪರಿಹಾರ ಕಳಿಸ್ತೀನಿ ಒಳ್ಳೇದಾಗ್ಲಿಮ್ಮ ಧನ್ಯವಾದ ಅಮ್ಮ ಆದಷ್ಟು ಬೇಗ ನಿಮ್ಮ ಕಣ್ಣಿನ ಹಾಗೆ ಹಸ್ತದ ಫೋಟೋ ಜೊತೆ ನಿಮ್ಮ ಸಮಸ್ಯೆಯನ್ನ ಮತ್ತೊಮ್ಮೆ ಬರೆದು ಕಳಿಸಿ ಅದಕ್ಕೆ ಸಂಬಂಧಪಟ್ಟ ಉಪಯುಕ್ತವಾದ ಗಿಡಮೂಲಿಕೆಗಳನ್ನ ಗುರುಜಿಯವರೇ ಖುದ್ದಾಗಿ ನಿಮ್ಮ ವಿಳಾಸಕ್ಕೆ ಕಳಿಸ್ಕೊಡ್ತಾರೆ ಶುಭವಾಗ್ಲಿ ನಿಮ್ಗೆ ಗುರುಜಿ ಈಗ ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಭ್ಯಶ್ಚಾರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂಥದ್ದು ಮೇಷರಾಶಿ ಮೇಷರಾಶಿಯವರ ಕಾರ್ಯಾನುಕೂಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಿನಿಂದ ಮಾಡಿಕೊಳ್ತೀರಿ ಹಾಗೆ ವಿದ್ಯಾರ್ಥಿಗಳು ಸಹಿತ ಓದಿನ ಕಡೆ ಹೆಚ್ಚು ಗಮನ ಕೊಡ್ತೀರಿ ಆದರೆ ಸ್ವಲ್ಪ ವಯಸ್ಸಾದಂಥವರಿಗೆ ಎಡಗಡೆ ಮೊಣಕಾಲಾಗಲಿ ಅಥವಾ ಬಲಭಾಗದ ಸೊಂಟದ ಭಾಗ ಆಗಲಿ ಸಾಕಷ್ಟು ನೋವಿನಿಂದ ಒದ್ದಾಡ್ತಕ್ಕಂಥ ಸನ್ನಿವೇಶ ಇವತ್ತು ಮಧ್ಯಾಹ್ನ ಕಾಣಿಸ್ಕೊಳ್ಬಹುದು ಮೇಷರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಇಕ್ಕಟ್ಟಿರ್ತಕ್ಕಂಥ ದಿನ ಇವತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನ ಇರಲಿ ಮತ್ತು ನೀವು ಮಾಡ್ತಕ್ಕಂಥ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಅವರಿಗೆ ತಿಳಿಸಿ ನಂತರ ಮುಂದಿನ ಕೆಲಸದ ಬಗ್ಗೆ ಜವಾಬ್ದಾರಿ ನೋಡಿ ನೀವು ಸ್ವಂತವಾಗಿ ತೆಗೆದುಕೊಳ್ತಕ್ಕಂಥ ತೀರ್ಮಾನದಲ್ಲಿ ಎಲ್ಲೋ ಒಂದು ಕಡೆ ಎಡಬೇಕಾದಂಥ ಪ್ರಸಂಗ ಖಂಡಿತ ಇವತ್ತು ಎದುರಾಗಬಹುದು ಇನ್ನು ವೃಷಭ ರಾಶಿ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸರ್ವೇ ಸಾಮಾನ್ಯವಾಗಿ ಇವತ್ತಿನ ದಿವಸ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿದ್ದರೂ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕಗಳಿರುತ್ತೆ ಜೊತೆಗೆ ಚಂಚಲತೆ ಅಂತಕ್ಕಂಥದ್ದು ನಿಮ್ಮ ಪರಿಸರದಲ್ಲಿ ಸಾಕಷ್ಟು ಕಂಡುಬರುತ್ತೆ ಜೊತೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ಯಾವುದೇ ಕೆಲಸ ಕಾರ್ಯಗಳಾಗಲಿ ಯಾವುದೇ ತರಹ ಲೇವಾದೇವಿಗಳಿದ್ರೂ ಸಹಿತ ಸಾಕಷ್ಟು ವ್ಯತ್ಯಾಸಗಳಾಗ್ತಕ್ಕಂಥ ದಿನ ಜೊತೆಗೆ ಇವತ್ತು ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ವ್ಯತ್ಯಾಸ ಇರತಕ್ಕಂಥ ದಿನ ನೀವು ದೂರಭಾರ ಪ್ರಯಾಣ ಮಾಡಬೇಕಾದ್ರೆ ಇವತ್ತಿನ ದಿವಸ ಪ್ರಯಾಣ ಒಂದು ದಿವಸ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ ಇವತ್ತೇನಾದರೂ ಪ್ರಯಾಣಕ್ಕೆ ಹೊರಟಿದ್ದೆ ಆದರೆ ದೂರಭಾರ ಪ್ರಯಾಣ ಅಲ್ಲ ಮನೆಯ ಸಮೀಪ ಹತ್ತಿರದಲ್ಲಿರ್ತಕ್ಕಂಥ ಪ್ರಯಾಣಕ್ಕೆ ಹೊರಟರೂ ಸಾಕಷ್ಟು ಪೆಟ್ಟು ಮಾಡ್ಕೊಳ್ತೀರಿ ಮೊಣಕಾಲಿಗಾಗಲಿ ಅಥವಾ ತಲೆಭಾಗಕ್ಕಾಗಲಿ ಪೆಟ್ಟು ಮಾಡ್ಕೊಳ್ತಕ್ಕಂಥ ದಿನ ಸಹಿತ ನಿಮ್ಮ ವೃಷಭ ರಾಶಿಯವರಿಗಿದೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಕೊಡುವಂಥ ಕಾಲದಲ್ಲಿ ಒಂದು ಚಿಟಿಕೆಯಷ್ಟು ಹೆಸರುಕಾಳನ್ನು ತಂದು ಹೆಸರುಕಾಳು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತುಕೊಂಡು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಬುಧಗ್ರಹನ ಪ್ರಾರ್ಥನೆ ಮಾಡಿಕೊಂಡು ಹೆಸರುಕಾಳನ್ನು ಮೂರು ಬಾರಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಆಚೆ ಕೊಟ್ಟರೆ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಆರೋಗ್ಯ ಬಹಳ ವಿಶೇಷ ಮನಸ್ಥಿತಿ ಅಷ್ಟೇ ಶಾಂತವಾಗಿರ್ತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿಯಲ್ಲೂ ಬಹಳ ಅಭಿವೃದ್ಧಿ ಇರತಕ್ಕಂಥದ್ದು ಜೊತೆಗೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡ್ತಿರ್ತೀರಿ ನೀವು ಮಾಡ್ತಕ್ಕಂಥ ವೃತ್ತಿ ಧರ್ಮದಲ್ಲಿ ಸಾಕಷ್ಟು ವಿಶೇಷವಾದಂಥ ಫಲಗಳನ್ನೇ ನೋಡ್ತಿರ್ತೀರಿ ನೂತನವಾದಂತಹ ಹೊಸದಾದಂಥ ವೆಹಿಕಲ್ಸ್ ಅಂದರೆ ನೀವು
ಓಡಾಡಲಿಕ್ಕೆ ಬೇಕಾದಂತಹ ಒಂದು ವೆಹಿಕಲ್ಸ್ ಅನ್ನು ಪರ್ಚೇಸ್ ಮಾಡತಕ್ಕಂಥದ್ದು ಅಥವಾ ನಿಮ್ಮ ಇರ್ತಕ್ಕಂಥ ವೆಹಿಕಲ್ನೇ ಅದನ್ನು ಇನ್ನಷ್ಟು ಮಗದಷ್ಟು ಅಂಥೇಳಿ ಅದನ್ನು ಅಲಂಕಾರಕ್ಕೆ ತಗೊಂಡು ಬರ್ತಕ್ಕಂಥದ್ದು ಮತ್ತು ಸಾಕಷ್ಟು ಅಭಿವೃದ್ಧಿಯತ್ತ ನಡೀತಕ್ಕಂಥದ್ದು ಸಾಕಷ್ಟು ಜನ ಭೂಮಿ ಬಗ್ಗೆ ಭಾಳ ಚಿಂತನೆ ಮಾಡ್ತಿರ್ತೀರಿ ಹೊಸದಾಗಿ ಭೂಮಿ ಖರೀದಿ ಮಾಡ್ತಕ್ಕಂಥದ್ದಾಗಲಿ ಅಥವಾ ಇರ್ತಕ್ಕಂಥ ಭೂಮಿಯಲ್ಲಿ ಮತ್ತೇನಾದರೂ ಅಭಿವೃದ್ಧಿ ಪಡಿಸತಕ್ಕಂಥದ್ದಾಗಲಿ ಈ ಪ್ರಕಾರವಾದಂಥ ಅನುಷ್ಠಾನಗಳನ್ನು ಸಹಿತ ಭಾಳ ಕ್ರಮಬದ್ಧವಾಗಿ ಮಾಡ್ತಿರ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 4:30 ತನಕ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ಯಶಸ್ಸು ಕಡಿಮೆ ಆಗ್ಬೋದು. ಈ 3 ರಿಂದ 4:30 ತನಕ ಯಾವುದೇ ಒಂದು ಕೆಲಸಗಳನ್ನು ಮಾಡದಿರಾ, ಅದಾದ ನಂತರ ಕೆಲಸಗಳನ್ನು ಮುಂದುವರಿಸತಕ್ಕಂಥದ್ದು ಬಹಳಷ್ಟು ಸೂಕ್ತ. ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ನೋಡ್ತಾ ಹೋಗೋಣ. ಧನ್ಯವಾದ ಗುರುಜಿ. ಹೌದು ವೀಕ್ಷಕರೇ, ಇನ್ನು ಉಳಿದಂಥ ರಾಶಿಗಳ ಬಗ್ಗೆ ತಿಳ್ಕೋತಾ ಜೊತೆಗೆ ಸಮಸ್ಯೆಯಲ್ಲಿರುವಂಥ ನಮಗೆ SMS ಮಾಡಿದಂಥ ಮತ್ತಷ್ಟು ವೀಕ್ಷಕರಿಗೆ ನಾವು ಕರೆಯನ್ನು ಮಾಡ್ತೀವಿ. ಜೊತೆಗೆ ನೀವು ಬರೆದಂಥ ಪತ್ರವನ್ನು ಕೂಡ ಸ್ವೀಕರಿಸ್ತೀವಿ. ಆದರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ವಿಶಾಲಾಕ್ಷಿ ಅವರಿಗೆ ಕರೆ ಮಾಡಿದೀವಿ, ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ತೆ ವಿಶಾಲಾಕ್ಷಿ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ನಿಮ್ಮೂರ್ ಯಾವ್ದು? ನಮ್ಮೂರು ಬಂದು ಗದಗ್ ಮೇಡಮ್. ಗದಗ್, ಸರಿಮಾ. ಗುರುಜಿ ಇದಾರೆ, ನೀವ್ ಯಾವ್ದ್ರ ಬಗ್ಗೆ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಗುರುಜಿ ಹತ್ರ? ಈಗ ಕೇಳಿ. ನಮಸ್ಕಾರ ರೀ ಸರ್, ಗುರುಜಿ ಅವರ ತುಂಬಾ ಸಂತೋಷ ಆತ್ರಿ. ಹೇಳಿಮ್ಮ. ನಿಮ್ಮನ್ನ ಟಿವಿ ದಿನ ನೋಡ್ತಿದ್ವಿಲ್ರಿ, ನಮ್ಗ ಬಾಳ ಸಂತೋಷ ಆಗ್ತಿತ್ರಿ ನಿಮ್ ಹತ್ರ ಮಾತಾಡ್ಬೇಕಂತ. ಹೇಳಿಮ್ಮ, ಏನ್ ವಿಚಾರ ಕೇಳ್ಬೇಕಿತ್ತಮ್ಮ? ನಮ್ಮ ಹಸ್ಬೆಂಡ್ ಬಂದು ಆರ್ಮಿಯಲ್ಲಿ ಇದ್ದಾರೆ. ಹೇಳಿಮ್ಮ. ಮನೆ ನಮ್ಗೆ ಸೋದ್ರ ಮಾವ ಅಕ್ಕನ ಮಗಳ ನಾನು ರೀ ಅವ್ರಿಗೆ ಮಾಡ್ಕೊಂಡಿದ್ದ. ಯಾವಾಗ ಮದ್ವೆ ಆದಾಗ್ಲಿಂದನು ಅವ್ರ ಒಂದ್ ಸೈಡು ನಾವೊಂದ್ ಸೈಡು ಇದ್ದೇವ್ರಿ. ನಮ್ಗೆ 2 ಮಕ್ಳಿದಾರಿ, ಒಂದ್ ಗಂಡ ಮಗು ಇದೆ, ಒಂದ್ ಹೆಣ್ ಮಗು ಇದೆ ರೀ. ಎಣ್ಣಿ ಹೋಗಿಸ್ಕೊಡಂಗಿಲ್ರಿ ನಮ್ಗೆ, ಮನೆಯಲ್ಲಿ ಇರ್ಬೇಕು. ಒಂದ್ ಕಾರ್ಯಕ್ಕೆ ಹೋಗಂಗಿಲ್ಲ, ಒಂದ್ ಯಾವ್ದೇ ಲಗ್ನಕ್ಕೆ ಮುಹೂರ್ತಕ್ಕೆ ಹೋಗಂಗಿಲ್ಲ. ಎಲ್ಲ ಇದೆ ಮನೆಯಲ್ಲಿ, ಮನಸ್ಸಿಗೆ ನೆಮ್ಮದಿ ಇಲ್ಲ ರೀ. ಕೆಲವರು ಹಣೆ ಬರ ಭಗವಂತ ಎಲ್ಲವನ್ನು ಕೊಟ್ಟಿರ್ತಾನೆ, ಈ ತರಹವಾದಂತ ಒಂದು ಸಮಸ್ಯೆಗಳನ್ನ ಮುಂದೆ ತಂದಿಟ್ಬಿಟ್ಟಿರ್ತಾನೆ. ಅವರು ಆರ್ಮಿಯಲ್ಲಿ ಕೆಲಸ ಮಾಡೋದ್ರಿಂದ ಅವರೊಂದು ತೀರ, ನೀವೊಂದು ತೀರವಾಗಿದ್ದೀರಿ. ಈಗ ನಿಮ್ಮ ಮನಸ್ಥಿತಿ ಏನಾಗಿದೆ ಅಂದ್ರೆ 4 ಗೋಡೆ ಮಧ್ಯದಲ್ಲಿ ಪ್ರಪಂಚ ಆಗೋಗ್ಬಿಟ್ಟಿದೆ. ತುಂಬಾ ಕತ್ಲೇನಪ್ಪ ನಮ್ ಪ್ರಪಂಚ, ಎಷ್ಟಕ್ಕ ಮಗುಳೈತಿ. ಧೈರ್ಯ ತಂದ್ಕೊಳ್ಳಿ, ಇಂತಹ ಪರಿಸ್ಥಿತಿನಲ್ಲಿ ಸಾಧ್ಯವಷ್ಟು ಧೈರ್ಯ ಇರಬೇಕು. ಯಾಕೆಂದ್ರೆ ಈಗ ಪರಿಸ್ಥಿತಿ 2 ಹೆಣ್ಮಕ್ಳು ಬೇರೆ ಹೇಳ್ತಿದ್ದೆ, 2 ಮಕ್ಳು ಅಂತ ಬೇರೆ ಹೇಳ್ತಿದ್ದೀರಿ. ಒಂದ್ ಗಂಡು ಮಗ ಇದೆ. ಆಗ್ಲಿಮ್ಮ, ಒಂದ್ ಹೆಣ್ಮಗ ಇದೆ. ನೋಡಿಮ್ಮ, ಇಂತಹ ಪರಿಸ್ಥಿತಿನಲ್ಲಿ ಆದಷ್ಟು ಮನಸ್ಸನ್ನ ಧೈರ್ಯ ತಂದ್ಕೊಳ್ಬೇಕು. ನೀವು ಒಂದು ಸಂತೋಷವಾಗಿ ಒಂದು ಮನಸ್ಥಿತಿ ತಂದ್ಕೊಳ್ಳಿ. ಯಾಕೆಂದ್ರೆ ನಿಮ್ಮ ಮನೆಯವ್ರು ಕೆಲಸ ಮಾಡ್ತಾ ಇರೋದು ಆರ್ಮಿಯಲ್ಲಿ ಅಂತ ಹೇಳಿದಿರಿ, ದೇಶನ ರಕ್ಷಣೆ ಮಾಡ್ತಾ ಇರತಕ್ಕಂತ ಒಂದು ಕೆಲಸದಲ್ಲಿ ಅವರಿದ್ದಾರೆ. ಆದ್ರೆ ಸಾಕಷ್ಟು ಹೇಳ್ಬೇಕಂದ್ರೆ ಇಂತಹ ಪರಿಸ್ಥಿತಿ ನಿಭಾಯಿಸೋದು ತುಂಬಾ ಕಷ್ಟನೇ. ಯಾಕೆಂದ್ರೆ ಹೊರಗಡೆ ಪ್ರಪಂಚನೇ ಕಾಣದಿರಾ, ಒಂದು ಒಳ್ಳೇದು ಕೆಟ್ಟದ್ದು ಅಂತಕ್ಕಂಥ ಅದ್ರ ಬಗ್ಗೆ ಅರಿವಿಲ್ಲದಂತಹ ರೀತಿಯಲ್ಲಿ ಇರ್ತಕ್ಕಂಥದ್ದು ತುಂಬಾ ಕಷ್ಟನೇ. ಆದ್ರೆ ಧೈರ್ಯ ತಂದ್ಕೋಬೇಕು ತಾಯಿ. ಒಂದು ಸಂತೋಷವಾಗಿ ನೀವು ಹೆಮ್ಮೆಯಾಗಿ ಹೇಳಬೇಕಾಗಿರುವಂತ ವಿಚಾರ ಏನಂದ್ರೆ, ಯಜಮಾನರು ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಅನ್ನೋದು ಒಂದು ಬಿಟ್ರೆ ಮರುಕ್ಷಣ ನಿಮ್ಮ ಜೀವನ ಬಹಳ ಕತ್ಲಲೇ ಇದೆ. ಆದ್ರೂ ಯೋಚನೆ ಮಾಡ್ಬೇಡಿ ತಾಯಿ, ಸದ್ಯದಲ್ಲೇ ಅನುಕೂಲ ಆಗುವಂತ ರೀತಿಯಲ್ಲಿದೆ. ನಿಮ್ಮ ಮನೆಯವರ ಜನ್ಮ ನಕ್ಷತ್ರ ಒಂದ್ ದಿನ ಒಂದ್ ಪೇಮೆಂಟ್ ಸಹ ಮಾಡಿಲ್ಲ ಗುರುಜಿ ಅವ್ರಿ. ನಾನು ಅವ್ರು ತಂದು ಕೊಟ್ಟಂತ ಬಟ್ಟೆ ಹಾಕೋತೀನಿ, ಅವ್ರು ತಂದು ಕೊಟ್ಟಂತ ವಸ್ತು ಹಾಕೋತೀನಿ, ಹೊರತಾಗಿ ಇಂಥದ್ದು ಬೇಕು ಮಾಮ ಅಂತ ನಾ ಕೇಳೋದಿಲ್ಲ ಗುರುಜಿ ಅವ್ರು. ಕೇಳಿದ್ರು ನನಗೆ ಬಂದು ಕೆಲಸ ಆಳಿಗೆ ಮರ್ಯಾದೆ ಇದೆ, ನನಗೆ ಮರ್ಯಾದೆ ಇಲ್ಲ ಗುರುಜಿ. ಇಲ್ಲಮ್ಮ, ನಿಮ್ಮಲ್ಲಿರ್ತಕ್ಕಂತಹ ಸೌಮ್ಯತನ, ನಿಮ್ಮಲ್ಲಿರ್ತಕ್ಕಂತಹ ಮನಸ್ಥಿತಿನೇ ಇವತ್ತು ನಿಮ್ಮನ್ನ ಈ ಮಟ್ಟಕ್ಕೆ ಮಾಡಿರ್ತಕ್ಕಂಥದ್ದು. 4 ಜನ ಹೆಣ್ಮಕ್ಳ ತರ ನಿನ್ನ ಬದುಕಲ್ಲ ನಿಂದು. ಅದರಿಂದ ಹೋದ್ರೆ ಮನಸ್ಸಿಗೆ ಏನೋ ನೆಮ್ಮದಿ ಗೋಸ್ಕರ ಒಂದ್ ಸ್ವಲ್ಪ ನಾನು ಹೋಗುದಿದ್ದೇನೆ ಗದಗಿನ. ನಾವು ಇದ್ದಿದ್ದು ಫಸ್ಟ್ ಗದಗಿಂದ ಇದು ಪಳಗಾನೂರ್ ಅಂತ ಬರುತ್ತೆ ಗುರುಜಿ ಅವ್ರೆ, ಅಲ್ಲಿ ಗದಗಿಂದ 15-16 ಕಿಲೋಮೀಟರ್ ಆಗುತ್ತೆ. ಅಮ್ಮ, ಏನ್ ಓದಿದಿರಿ ತಾವು? ನಂದು SSLC ಆಗಿದೆ ಗುರುಜಿ. ಆದ್ರೂ ಈಗ ನಿಮ್ಮ ಜೊತೆ ಸಾಕಷ್ಟು ಗ್ರಂಥಗಳನ್ನ ಓದ್ತಾಗ ನೀವು ಸ್ವಲ್ಪ ಸಮಯ ಕಳಿಬೇಕಾಗಿದೆ. ಕಾರಣ ಯಾಕೆಂದ್ರೆ ಇದನ್ನೆಲ್ಲ ಮನ್ಸಕ್ ತಂದುಕೊಂಡ್ರೆ ಮತ್ತಷ್ಟು ನೋವು ಪಡ್ತಾ ಇರ್ತೀರಿ. ಈ ನೋವಿನಿಂದ ಅನಾರೋಗ್ಯಕ್ಕೆ ಕಾರಣ ಆಗ್ತಿರತ್ತೆ. ಸಾಲದಕ್ಕೆ ಕಳೆದ 8 ತಿಂಗಳಿಂದ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಬೇರೆ ಆಗ್ತಾ ಇದೆ. ಹೀಗೆ ದಿನಂಪ್ರತಿ ಆರೋಗ್ಯನೂ ಕೆಡಿಸ್ಕೊಂಡ್ರೆ ಒಂಟಿತನದ ಬದುಕಲ್ಲಿ ಮತ್ತಷ್ಟು ಸಮಸ್ಯೆ ತಂದುಕೊಂಡಂಗಾಗತ್ತೆ. ನೀವು
ಸಾಧ್ಯವಾದಷ್ಟು ಭಗವಂತ ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿರ್ತಾನೋ, ಎಷ್ಟೆಷ್ಟು ಲಾಭ ನಷ್ಟಗಳನ್ನು ಬರೆದಿರ್ತಾನೋ, ಎಷ್ಟು ಸುಖ ಸಂತೋಷ ಬರೆದಿರ್ತಾನೋ ಅಷ್ಟೇ ನಮ್ಮ ಭಾಗ್ಯ ಅನ್ಕೊಳ್ಬೇಕು. ಆದರೆ ಅದನ್ನು ಬಿಟ್ಟು ನೀವು ಬೇರೆ ಥರ ಆಲೋಚನೆ ಮಾಡಿದ್ರೆ ತುಂಬ ತಪ್ಪು ಅನ್ಸುತ್ತಮ್ಮ. ಯಾಕೆಂದ್ರೆ ಭಗವಂತ ಈ ಕ್ಷಣಕ್ಕೆ ಬರೆದಿರೋದಿಷ್ಟು, ನೀವು ಮುಂದೆ ತುಂಬ ಚೆನ್ನಾಗಿರ್ತೀರಿ. ನಾಳೆ ಮಕ್ಕಳು ಬೆಳೆದು ಸ್ವಲ್ಪ ದೊಡ್ಡದಾದ ನಂತರ ಮಕ್ಕಳು ಒಂದು ಅಭಿವೃದ್ಧಿ ಆದರೆ ಅದೇ ನಿಮಗೊಂದು ದಾರಿ, ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೀಪ ಆಗುತ್ತೆ. ಏನಾಗುತ್ತೆ ಅಂತ ಗೊತ್ತಿಲ್ಲ ಗುರುಜಿ. ಇನ್ನು 4 ತಿಂಗಳಿಗೆ ರಿಟೈರ್ಮೆಂಟ್ ಇದೆ ಗುರುಜಿ ಅವರದು. ಯಾಕೆ ಇಷ್ಟು ಬೇಗ ರಿಟೈರ್ ಮಾಡ್ಕೊಳ್ತಿದ್ದಾರೆ? ಅವ್ರಿಗೆ 25-26 ವರ್ಷ ಸರ್ವಿಸ್ ಆಯ್ತು ರೀ ಗುರುಜಿ ಅವರೇ. ನಮ್ಮ ಮದ್ವೆ ಆಗಿ 16 ವರ್ಷ ಆಯ್ತು. ನಮ್ದು ಬಂದು ಮೊದಲನೇ ಹೆಸರು ಪುಷ್ಪ ಅಂತ ಇದೆ ಗುರುಜಿ ಅವ್ರೆ. ನಾವು ಹುಟ್ಟಿದ್ದು ಶನಿವಾರ, ಮೂಲ ನಕ್ಷತ್ರ ಅಂತ ಹೇಳ್ತಾರೆ. ರಾಶಿ ಬಂದು ಯಾವ್ದಾಗುತ್ತೆ ಅಂತ ಗೊತ್ತಿಲ್ಲ. ಕನ್ಯಾ ರಾಶಿ ಆಗುತ್ತೋ ಏನು? ಮೂಲ ನಕ್ಷತ್ರ ಧನುರಾಶಿ ಆಗತ್ತೆ. ರಾಶಿಯಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ನಿಮ್ಮ ಸ್ವರ ತರಂಗದಲ್ಲಿ ಗುರು ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಪರವಾಗಿಲ್ಲ. ಆದ್ರೆ ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ಸಮಸ್ಯೆಗಳ ಸೆರೆಮಾಲೆನೇ ಹೊತ್ಕೊಂಡು ಬರ್ತಿದ್ದೀರಿ. ನಿಮ್ಮ ನಕ್ಷತ್ರಕ್ಕೂ ನಿಮ್ಮ ರಾಶಿಗೂ ನಿಮ್ಮ ಸ್ವರ ತರಂಗಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಆದ್ರೆ ಮುಂದಿನ ಭವಿಷ್ಯತ್ತಂತೂ ತುಂಬಾ ಚೆನ್ನಾಗಿದೆ, ಚಿಂತೆ ಮಾಡಬೇಡಿ. ಇಲ್ಲಿವರೆಗೂ ಸಮಸ್ಯೆ ಅಂತಕ್ಕಂಥದ್ದು ಸಾಕಷ್ಟು ನೋಡಿದ್ದೀರಿ. ಮುಂದಿನ ದಿನಗಳು ಬಹಳ ಒಳ್ಳೇದಾಗ್ಲಿ. ಈ ಒಳ್ಳೆ ದಿನಗಳನ್ನ ನೀವು ಬೇಗ ಬರಮಾಡ್ಕೊಳ್ಳೋಕೋಸ್ಕರ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ. ದುರ್ಗಾದೇವಿ ಪಾರಾಯಣ ಮಾಡಿ. 9 ಶುಕ್ರವಾರ ಬೆಲ್ಲದಚ್ಚಿನಿಂದ ದುರ್ಗಾದೇವಿ ದುರ್ಗಾ ಪರಮೇಶ್ವರಿಗೆ ಬೆಲ್ಲದಚ್ಚಿನಲ್ಲಿ ತುಪ್ಪ ದೀಪ ಅಣಿಸಿ ಪ್ರಾರ್ಥನೆ ಮಾಡಿ. ಖಂಡಿತ ಒಳ್ಳೇದಾಗತ್ತೆ ತಾಯಿ. ನೀವು ಸಂತೋಷವಾಗಿರ್ತೀರಿ, ನಗ್ನಗ್ತಾ ಇರ್ತೀರಿ, ಚಿಂತೆ ಮಾಡಬೇಡಿ. ಸಾಧ್ಯವಾದಷ್ಟು ದುರ್ಗಾದೇವಿನ ಪ್ರಾರ್ಥನೆ ಮಾಡಿ, ಒಳ್ಳೇದಾಗತ್ತಮ್ಮ. ಅವರ ರಾಶಿ ನಮ್ಮ ರಾಶಿ ಕೊಡೈತೆ ಇಲ್ಲ ಅಂತ ಗೊತ್ತಾಗಲಿಲ್ಲ ಗುರುಜಿ ಅವರೇ. ಅಮ್ಮ, ಅವರ ರಾಶಿ, ಅವ್ರ ನಕ್ಷತ್ರ ಗೊತ್ತಮ್ಮ ನಿಮಗೆ? ಅವ್ರದ್ದು ವೀರಭದ್ರಪ್ಪ ರೀ ಅವ್ರ ಹೆಸರು. ನಮ್ಮ ಮನೆ ದೇವರು ಬಂದು ವೀರಭದ್ರೇಶ್ವರ. ಮನೆದೇವರ ಹೆಸರಲ್ಲಿರ್ತಕ್ಕಂಥವ್ರೆ ನಿಮ್ಮ ಯಜಮಾನರಾಗಿದ್ದಾರೆ, ಅದು ಬಹಳ ಸಂತೋಷ ಪಡುವಂತ ವಿಚಾರಣೆ. ಆದ್ರೆ ಯಜಮಾನರು ಬಹಳ ಸ್ಟ್ರಾಂಗ್ ಆದ್ರಿಂದ ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟವಾಗಿದೆ ಅವ್ರಿಗೆ. ಯಾರ ಹತ್ರನು ಮಾತಾಡುವಂಗಿಲ್ಲ ಗುರುಜಿ. ಅಣ್ಣ ಇರ್ಲಿ, ತಮ್ಮ ಇರ್ಲಿ, ನನ್ಗೆ ಮೈದ್ನ ಇರ್ಲಿ, ತಂಗಿ ಗಂಡ ಇರ್ಲಿ, ಯಾರು ನನಗೆ ಕ್ಲೋಸ್ ಆಗುವಂಗಿಲ್ಲ, ಮಾತಾಡುವಂಗಿಲ್ಲ. ಅವ್ರಿಗೊಂದು ಏನಾರು ಅಂದ ಬಿಡ್ತಾರೆ. ಇಲ್ಲಮ್ಮ, ಕೆಲವೊಂದು ಮನಸ್ಥಿತಿ ಅದೇ ತರ. ತನ್ನ ಯಾವತ್ತು ತನ್ನ ಶ್ರೀಮತಿ ತನ್ನ ಅಂಗೈಯಲ್ಲೇ ಇರಬೇಕು, ಯಾರೊಬ್ಬರನ್ನು ನೋಡಬಾರ್ದು, ಯಾರನ್ನು ಮಾತಾಡಬಾರ್ದು ಅಂತ ಕೆಲವರಿಗೆ ಏನಂದ್ರೆ ತಮ್ಮ ಮನಸ್ಸಿದೆ, ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಉಳುಕನ್ನ ಮತ್ತಾರ ಮೇಲೂ ತಳ್ತಾ ಇರ್ತಾರೆ. ಹಾಗಾಗಿರುತ್ತೆ, ಚಿಂತೆ ಮಾಡಬೇಡಿ. ಮುಂದೆ ನೀವು ಚೆನ್ನಾಗಿರ್ತೀರಿ, ಭಗವಂತ ಆಶೀರ್ವಾದ ಇರ್ತಾರೆ. ಇಲ್ಲ, ನೀವು ತುಂಬಾ ಚೆನ್ನಾಗಿರ್ತೀರಿ, ಒಳ್ಳೇದಾಗತ್ತೆ, ಧೈರ್ಯವಾಗಿರಿ. ನಾನು ಹೇಳಿರೋ ಪ್ರಕಾರ ದುರ್ಗಾ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಧನ್ಯವಾದ ಅಮ್ಮ. ಆದಷ್ಟು ಬೇಗ ನಿಮ್ಮ ದಾಂಪತ್ಯ ಜೀವನ ಸರಿ ಹೋಗ್ಲಿ ಗುರುಜಿ. ಈಗ ದ್ವಾದಶ ರಾಶಿಗಳಲ್ಲಿ ಕರ್ಕಾಟಕ ರಾಶಿಯಿಂದ ಉಳಿದಂತ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬಹಳ ಒಳ್ಳೆ ದಿನ, ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಆದ್ರೆ ಬೆಳಗಿನ ನಿಮ್ಮ ಕೆಲಸ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆದೇವರ ದರ್ಶನ ಮಾಡಿ, ಮನೆಯಲ್ಲಿರ್ತಕ್ಕಂಥವ್ರಿಗೆ ಸೌಜನ್ಯದಿಂದ ಹೋಗಿ ಬರ್ತೀನಿ ಅಂತ ಹೇಳ್ತಕ್ಕಂಥದ್ದು. ಸಾಧ್ಯವಾದರೆ ಮನೆ ಮುಂದೆ ಒಂದು ಸ್ವಲ್ಪ ಸಕ್ಕರೆ ತೆಗೆದುಕೊಂಡು ಇರುವೆಗಳಿಗೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಮನೆಯಿಂದ ಆಚೆ ಕೊಟ್ಟರೆ ಆಗ ನಿಮ್ಮ ಕೆಲಸಗಳನ್ನು ಸಾಕಷ್ಟು ಸಿದ್ಧಿಸ್ಕೊಳ್ಬೋದು. ಸರ್ಕಾರಿ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತು ಸ್ಥೂರಭಾರ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಎಚ್ಚರಿಕೆಯಾಗಿರ್ತಕ್ಕಂಥದ್ದು ಬಹಳ ಸೂಕ್ತ. ನೀವು ಜೋರಾಗಿ ಮಾತಾಡೋದ್ರಿಂದ ನಿಮ್ಮ ಮಾತಿನ ವರ್ಷೆ ದಾಟಿ ಸ್ವಲ್ಪ ಚೇಂಜ್ ಆದರೆ, ಬದಲಾವಣೆ ಆದರೆ ಸಾಕಷ್ಟು ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥ ದಿನ, ತುಂಬ ಬೆನ್ನೋವಿಂದ ಒದ್ದಾಡ್ತಕ್ಕಂಥ ದಿನ. ಹೆಣ್ಣು ಮಕ್ಕಳು ಕೆಲಸಕ್ಕಾಗಿ ಉದ್ಯೋಗಕ್ಕಾಗಿ ಆಚೆ ಓಡಾಡ್ತಕ್ಕಂಥವ್ರು ಸ್ವಲ್ಪ ಜೋಪಾನ ಇರಲಿ. ನೀವು ಆಡ್ತಕ್ಕಂಥ ಮಾತು, ನಿಮ್ಮ ರೀತಿ ನೀತಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣಬೇಕಾಗುತ್ತೆ. ಅದೇ ಪ್ರಕಾರವಾಗಿ ಪುರುಷರು ಸಹಿತ, ಅಂದರೆ ಗಂಡುಮಕ್ಕಳು ಸಹಿತ ಕೆಲಸಕ್ಕೆ ಹೋಗ್ತಕ್ಕಂಥವ್ರು, ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು, ಹಣಕಾಸಿನ ಲೇವಾದೇವಿ ಮಾಡ್ತಕ್ಕಂಥವ್ರು, ನಿಮ್ಮ ಮಾತಿನ ವರ್ಷೆ ನೀವು ಮಾತಾಡ್ತಕ್ಕಂಥ ಮಾತು ಭಾಳಷ್ಟು ಸೌಮ್ಯವಾಗಿರಬೇಕು. ಮಾತಿನಲ್ಲಿ ನಿಮ್ಮ ಸ್ವರದ ದಾಟಿ ವ್ಯತ್ಯಾಸ ಆಯಿತು ಅಂದರೆ ಜಗಳಕ್ಕೆ ಅದೇ ಕಾರಣ ಆಗುತ್ತೆ. ಮತ್ತು ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5ರ ತನಕ, 3 ರಿಂದ 5ರ ತನಕ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ, ಅಥವಾ ಅವಶ್ಯಕತೆ ಬಿದ್ದರೆ ಆ ಸಮಯನ ನೀವು ಯಾವ ಕೆಲಸವನ್ನು ಮಾಡಿದಿರಾ, ಸಮಯನ ಬಿಟ್ಟು ನಂತರ ಕೆಲಸ ಮಾಡ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಮತ್ತು ಸಿಂಹರಾಶಿಯವರು ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಒಂದು ಚಿಟಿಕೆಯಷ್ಟು ಕಡಲೆಬೇಳೆ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತುಕೊಂಡು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ತುಳಸಿ ಗಿಡದ ಹತ್ರ ಇಟ್ಟು ನಂತರ ಮನೆಯಿಂದ ಆಚೆ ಹೊರಡೋದ್ರಿಂದ ಸಾಕಷ್ಟು ಯಶಸ್ಸಿದೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಶುಕ್ರರು ಬಹಳ ವಿಶೇಷ. ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಹೂವಿನ ಸರ ಎತ್ತದಷ್ಟಿದೆ ಕೆಲಸಗಳನ್ನು ಮಾಡ್ಕೊಳ್ತೀರಿ. ಜೊತೆಗೆ ನೀವು ಧರಿಸ್ತಕ್ಕಂಥ ವಸ್ತ್ರಗಳು, ನೀವು ಹಾಕ್ತಕ್ಕಂಥ ಆಭರಣಗಳು, ಪ್ರತಿಯೊಂದರ ಬಗ್ಗೆಯೂ ಹೆಚ್ಚು ಆಸಕ್ತಿಯಿಂದ ಒಂದರ ಆಸಕ್ತಿಪೂರ್ವಕವಾಗಿರ್ತೀರಿ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸವನ್ನೂ ಮಾಡ್ಕೊಳ್ತೀರಿ. ಜೊತೆಗೆ ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲೇ ಸ್ವಲ್ಪ ವ್ಯಾಜ್ಯಗಳು ಮಾಡ್ಕೊಳ್ತಕ್ಕಂಥದ್ದು. ಆದರೂ ಸಂಜೆವರೆಗೂ ಸಾಕಷ್ಟು ಒಳ್ಳೆ ಫಲಗಳಿದೆ, ಒಳ್ಳೆ ಅದೃಷ್ಟ ರೇಖೆ ನಿಮ್ಮದು. ಇವತ್ತಿನ ಕೆಲಸಗಳನ್ನು ಸಾಕಷ್ಟು ಸಿದ್ಧಿಸ್ಕೊಳ್ತೀರಿ.
ಇನ್ನು ಉಳಿದಂತ ರಾಶಿಗಳನ್ನ ಮುಂದೆ ನೋಡ್ತಾ ಹೋಗೋಣ. ಧನ್ಯವಾದ ಗುರುಜಿ. ಹೌದು ವೀಕ್ಷಕರೇ, ಇನ್ನು ಉಳಿದಂತ ರಾಶಿಗಳ ಬಗ್ಗೆ ತಿಳ್ಕೊತಾ ಜೊತೆಗೆ ನಮ್ಮ ಯಾವೆಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಯಾವ ವೃಕ್ಷದ ಬಳಿ ನಾವು ಹೋಗ್ಬೇಕು ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ಗ್ರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಗುರುಜಿ, ಹಿಂದೆ ನೀವು ಔದುಮುರ ವೃಕ್ಷದ ಬಗ್ಗೆ ಹಾಗೆ ಅಶ್ವಥ ವೃಕ್ಷದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ವಿಶೇಷತೆಯನ್ನ ತಿಳಿಸ್ಕೊಟ್ಟಿದ್ದೀರಾ. ಇವತ್ತು ಗುರುಜಿ, ನಮ್ಮ ಯಾವೆಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಯಾವ್ಯಾವ ವೃಕ್ಷದ ಬಳಿ ನಾವು ಹೋಗ್ಬೇಕು, ಅಲ್ಲಿ ಯಾವ ರೀತಿಯ ಅನುಷ್ಠಾನವನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ. ವೃಕ್ಷಗಳಲ್ಲಿ ಸಾಕಷ್ಟು ವೃಕ್ಷಗಳಿದೆ, ಅದರಲ್ಲಿ ಒಂದೊಂದು ರಾಶಿಗೂ ಒಂದೊಂದು ತರಹ ವಿಶೇಷವಾಗಿರ್ತಕ್ಕಂತ ವೃಕ್ಷಗಳು. ವೃಕ್ಷಗಳಲ್ಲಿ ಜೀವ ಇದೆ. ಆ ವೃಕ್ಷಗಳ ಬಳಿ ನಮ್ಮ ಪ್ರಶ್ನೆಗಳನ್ನು ನಮ್ಮ ಸಮಸ್ಯೆಗಳನ್ನು ಮುಂದಿಟ್ಟರೆ ಖಂಡಿತ ಅದಕ್ಕೆ ಪರಿಹಾರ ಸಿಗುತ್ತೆ. ಮಾತಾಡ್ತಿರ್ತಕ್ಕಂಥವ್ರು ಮಾತಾಡ್ತಕ್ಕಂಥವ್ರ ಮುಂದೆ ನಮ್ಮ ಸಮಸ್ಯೆ ಇಟ್ಟಾಗ ಒಂದಲ್ಲ ಒಂದು ಕಡೆ ನಮ್ಮನ್ನು ಅವಮಾನಕ್ಕೆ ಈಡು ಮಾಡ್ತಾರೆ. ಆದರೆ ಮಾತಾಡದಿರೋ ಮೌನವಾಗಿ ನಿಂತಿರ್ತಕ್ಕಂಥ ವೃಕ್ಷಗಳಲ್ಲಿ ನಿಜಕ್ಕೂ ಜೀವ ಇದೆ. ನಮ್ಮ ಸಮಸ್ಯೆ ಪರಿಹಾರ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಅಂಥ ಶಕ್ತಿಯುತವಾದಂಥ ಶಕ್ತಿ ಇರತಕ್ಕಂಥ ವೃಕ್ಷಗಳು ಯಾವುದು, ಆ ವೃಕ್ಷಗಳ ಬಗ್ಗೆನೇ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು. ರಾಶಿಗಳಲ್ಲಿ ಮೇಷ ವೃಷಭ ಮಿಥುನ, ಕರ್ಕಾಟಕ ಸಿಂಹ ಕನ್ಯಾ, ತುಲಾ ವೃಶ್ಚಿಕ ಧನುರ್, ಮಕರ ಕುಂಭ ಮೀನ, ಈ ಪ್ರಕಾರವಾಗಿ 12 ರಾಶಿಗಳಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಆದರೆ ನಿಮ್ಮ ನಿಮ್ಮ ರಾಶಿಗೆ ಸಂಬಂಧಪಟ್ಟಂಥ ಒಂದೊಂದು ವೃಕ್ಷಗಳಿದೆ. ಆಯಾ ರಾಶಿಗಳವರು ಆಯಾ ವೃಕ್ಷಗಳ ಬಳಿ ಹೋಗಿ ನಿಂತು ಪ್ರಶ್ನೆನ ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ಸ್ಪಂದಿಸಿ ಮಾತಾಡಿದ್ರೆ ಅದು ತಿರುಗಿಸಿ ನಿಮ್ಮನ್ನು ಮಾತಾಡದಿರೇ ಇರ್ಬೋದು, ಬಟ್ ನಿಮ್ಮ ಸಮಸ್ಯೆಗಳಂತೂ ಖಂಡಿತ ಕ್ಲಿಯರ್ ಆಗುತ್ತೆ. ಸಮಸ್ಯೆಗಳಿಂದ ಮುಕ್ತರಾಗಿ ನಾವು ಹೊರಬರ್ಬೋದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಆಯಾ ರಾಶಿಗೆ ಸಂಬಂಧಪಟ್ಟಂಥ ಮತ್ತು ಒಂದೊಂದು ರಾಶಿಯಲ್ಲಿರ್ತಕ್ಕಂಥ ವಿಶೇಷವಾದಂಥ ವನಸಿರಿ ಅಂಥ ವೃಕ್ಷಗಳು ಯಾವುದು, ಅಲ್ಲಿ ಮಾಡಬೇಕಾದಂಥ ಅನುಷ್ಠಾನ ಏನು. ಅನುಷ್ಠಾನದ ಕ್ರಮ, ಪ್ರತಿನಿತ್ಯ ನಿಮ್ಮ ನಿತ್ಯಾನುಷ್ಠಾನಗಳನ್ನು ಮಾಡಿಕೊಂಡು ಮನೆಯಲ್ಲಿ ದೇವ್ರ ಪೂಜೆಯನ್ನು ಮಾಡಿಕೊಂಡು ಒಂದು ಉದ್ದರಣೆ ಹಾಲ್ತಾ ಹಾಕಿಕೊಂಡು ಪ್ರತ್ಯೇಕವಾಗಿ, ಅಂದರೆ ಅವತ್ತಿನ ದಿವಸ ವೃಕ್ಷದ ಬಳಿ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳುವಂಥ ದಿನ, ಒಂದು ಉದ್ದರಣೆ ಹಾಲನ್ನ ತಲೆಗೆ ಹಾಕ್ಕೊಂಡು ಪ್ರಾರ್ಥನೆ ಮಾಡಿ, ಜೊತೆಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ನಾನು ಈಗ ಹೇಳ್ತಕ್ಕಂಥ ವೃಕ್ಷಗಳಿಗೆ ಯಾವ್ಯಾವ ರಾಶಿಗಳವರು ನಮಸ್ಕಾರ ಮಾಡಬೇಕು, ಯಾವ ರಾಶಿಯವರು ನಮಸ್ಕಾರ ಮಾಡಿದ್ರೆ ಏನೆಲ್ಲ ಫಲ ಅಂತಕ್ಕಂಥದ್ದನ್ನು ಈಗ ನಾನು ತಿಳಿಸ್ಕೊಡ್ತಿದ್ದೇನೆ. ಮೊದಲನೇದಾಗಿ ವೃಕ್ಷಗಳ ಹೆಸರನ್ನು ಹೇಳ್ತೇನೆ. ವೃಕ್ಷಗಳ ಹೆಸರೇಳಿ ತದನಂತರ ಆಯಾ ರಾಶಿಗಳವರಿಗೆ ಬೇಕಾದಂಥ ಅನುಷ್ಠಾನ ಹೇಗೆ ಮಾಡಬೇಕು ಅದನ್ನು ನಾನು ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮುಂಚಿತವಾಗಿ ವೃಕ್ಷಗಳ ಅನುಷ್ಠಾನಕ್ಕೆ ಬರಬೇಕಾದ್ರೆ ನೀವು ಮಾಡಬೇಕಾದಂಥ ಮತ್ತೊಂದು ಪೂರ್ವಭಾವಿ ಸಿದ್ಧತೆಯಲ್ಲಿ ಮತ್ತೊಂದು ಬೀಜಾಕ್ಷರಿಯ ತಂತ್ರ ಭಾಗ ಇದೆ. ಆ ಬೀಜಾಕ್ಷರಿಯ ಮೂಲ ಮಂತ್ರ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗತ್ತೆ. ಮೇಷದಿಂದ ಮೀನರಾಶಿವರೆಗೂ ಪ್ರತಿಯೊಬ್ಬರು ಸಹಿತ ನಿಮ್ಮ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ರಾಶಿಗೆ ಸಂಬಂಧಪಟ್ಟಂಗೆ ಒಂದೊಂದು ಬೀಜಾಕ್ಷರಗಳನ್ನು ಮಂತ್ರ ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು, ಆ ಮಂತ್ರ ಸಿದ್ಧಿ ಆದ ನಂತರವೇ ಈ ಒಂದು ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾಡಿದ್ರೆ ಶೀಘ್ರವಾಗಿ ಫಲಕಾರಿಯಾಗುತ್ತೆ. ಸಾಕಷ್ಟು ಜನ ಸಾಕಷ್ಟು ತಂತ್ರ ಭಾಗಗಳಿಗೆ ಮೊರೆ ಹೋಗ್ತಾರೆ. ತಂತ್ರ ಮಂತ್ರ ಯಂತ್ರಕ್ಕಾಗಲಿ ಅಥವಾ ದೇವ್ರ ಪೂಜೆಯಲ್ಲಾಗಲಿ, ನಿರಂತರವಾದಂಥ ಸೇವೆಗಳಿಗಾಗಲಿ ಅಥವಾ ಸಾಕಷ್ಟು ಅನುಷ್ಠಾನಗಳನ್ನು ಮಾಡ್ಕೊಳ್ತಕ್ಕಂಥ ರೀತಿಯಾಗಲಿ, ಈಗ 10 ಹಲವಾರು ಥರ ವಿಭಿನ್ನವಾದಂಥ ಅನುಷ್ಠಾನಗಳಿದೆ. ಅಂತಹ ಅನುಷ್ಠಾನಗಳಲ್ಲಿ ಮೇರು ಪರ್ವತದ ತರಹ ವಿಶೇಷವಾಗಿ ಕೆಲಸ ಮಾಡತಕ್ಕಂಥ ವಿಶೇಷವಾದಂಥ ಆದ್ಯತೆ ಇರತಕ್ಕಂಥ ವೃಕ್ಷ ಭಾಳ ವಿಶೇಷವಾಗಿದೆ. ಅದರಲ್ಲಿ ಔದುಂಬರ ವೃಕ್ಷ, ಅಶ್ವಥ ವೃಕ್ಷ ಮತ್ತು ನೆಲ್ಲಿ ಮರ. ನೆಲ್ಲಿ ಮರ ಅಂದರೆ ಬುಡ ಚಿಕ್ಕದಾಗಿದ್ದು ಕಾಂಡ ತುಂಬ ಚೆನ್ನಾಗಿದ್ದರೂ ಸಹಿತ ನೆಲ್ಲಿ ಮರ ತುಂಬ ಹೈಟ್ ಹೋಗುವಂಥದ್ದಲ್ಲ, ಆದರೆ ಬೆಟ್ಟದ ನೆಲ್ಲಿಯಲ್ಲಿ ಸಾಕಷ್ಟು ವಿಶೇಷ ಇದೆ. ಅಂತಹ ಬೆಟ್ಟದ ನೆಲ್ಲಿ ಮರ, ಅಂತಹ ಬೆಟ್ಟದ ನೆಲದ ಗಿಡದಲ್ಲೂ ಸಹಿತ ಒಂದು ವಿಶೇಷವಾದಂಥ ಅನುಷ್ಠಾನ ಇದೆ, ವಿಶೇಷವಾದಂಥ ಕಾರ್ಯಸಿದ್ಧಿ ಇದೆ. ಅದಾದ ನಂತರ ಇನ್ನು ತೆಂಗಿನ ಮರ ಸಹಿತ ಅಷ್ಟೇ ವಿಶೇಷ, ಅಂದರೆ ಕಲ್ಪವೃಕ್ಷ ಅಂತ ಹೇಳ್ತಕ್ಕಂಥದ್ದು. ಕಲ್ಪವೃಕ್ಷ, ತೆಂಗಿನ ಮರ, ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು ಶತ್ರುಗಳನ್ನು ಧ್ವಂಸ ಮಾಡ್ತಕ್ಕಂಥದ್ದು. ಎಂಥ ಶತ್ರುಗಳಿದ್ರೂ ಸಹಿತ ಹೊಡೆದೋಡಿಸ್ತಕ್ಕಂಥದ್ದು. ಒಮ್ಮೆ ಸಮಸ್ಯೆಯನ್ನು ಆ ವೃಕ್ಷದ ಮುಂಭಾಗದಲ್ಲಿ ಹೇಳಿದ್ರೆ ಖಂಡಿತ ನಿಮ್ಮ ಸಮಸ್ಯೆಗಳೇನೇ ಇರಲಿ ಎಲ್ಲ ಸಮಸ್ಯೆಗಳು ಸಹಿತ ಮಂಜಿನ ಗಡ್ಡೆ ಥರ ಮಾಯವಾಗುವಂಥದ್ದು. ಆದರೆ ಅಲ್ಲಿ ಮಾಡಬೇಕಾದಂಥ ಅನುಷ್ಠಾನದ ರೀತಿ ಬಹಳ ವಿಭಿನ್ನವಾಗಿರುತ್ತೆ. ಅಂತಹ ಅನುಷ್ಠಾನನ ಕ್ರಮಬದ್ಧವಾಗಿ ನೀವು ಮಾಡಿದ್ದೇ ಆದರೆ ಆ ವೃಕ್ಷದ ಫಲ ಭಾಳಷ್ಟು ವಿಶೇಷವಾಗಿರುತ್ತೆ. ಆ ವೃಕ್ಷ ಯಾವುದು, ಆ ವೃಕ್ಷದ ಅನುಷ್ಠಾನ ಏನು, ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದ ಗುರುಜಿ. ವೀಕ್ಷಕರೇ, ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಯಾವೆಲ್ಲ ವೃಕ್ಷಗಳ ಬಳಿ ಹೋಗಬೇಕು ಅನ್ನೋದನ್ನ ತಿಳ್ಕೊಂಡ್ರಲ್ಲ, ಇನ್ನು ಆ ವೃಕ್ಷಗಳ ಬಳಿ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಥವಾ ಅನುಷ್ಠಾನಕ್ಕೆ ಮೊರೆ ಹೋಗಬೇಕು ಅನ್ನೋದನ್ನ ತಿಳ್ಕೊತಾ ಜೊತೆಗೆ ದ್ವಾದಶ ರಾಶಿಗಳಲ್ಲಿ ಉಳಿದಂಥ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಕೂಡ ತಿಳ್ಕೊಳ್ಳೋಣ. ಆದರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. Thank you.
ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗೊಂದು ಪತ್ರವನ್ನ ನಾನು ಓದ್ತಾ ಇದ್ದೀನಿ. ರವೀಂದ್ರನ್ ಅವರು ಮಂಗಳೂರಿಂದ ಈ ಪತ್ರವನ್ನ ಬರೆದು ಕಳಿಸಿದ್ದಾರೆ. ಗುರುಜಿ ಅವರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ನಾನು ನಮ್ಮ ಮಗಳಾದ ಚಿತ್ರ ಅವರ ಬಗ್ಗೆ ಕೇಳ್ಕೋಬೇಕಿತ್ತು. ನಿಮ್ಮ ಕಾರ್ಯಕ್ರಮವನ್ನ ನಾವು ದಿನಾ ನೋಡ್ತೀವಿ, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ನೀವು ಎಷ್ಟೋ ಜನಗಳ ನೋವು ತೊಂದರೆಗಳನ್ನ ಸರಿ ಮಾಡಿ ಅವರಿಗೆ ನೆಮ್ಮದಿಯ ಜೀವನವನ್ನ ಕೊಡ್ತಾ ಇದ್ದೀರಾ ಗುರುಜಿ. ಹಾಗೇನೆ ನಮ್ಮ ಬೇಸರವನ್ನು ದೂರ ಮಾಡಿ ನಮಗೂ ಒಂದು ನೆಮ್ಮದಿಯ ಜೀವನವನ್ನ ಕೊಡಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ನಮ್ಮ ಮಗಳಿಗೆ ಯಾವ ಸಂಬಂಧವೂ ಸರಿಯಾಗಿ ಕೂಡ ಬರ್ತಾ ಇಲ್ಲ ಗುರುಜಿ. ಬೇರೆಯವರು ಹೇಳಿದ ಕಡೆಗೆಲ್ಲ ಹೋಗಿ ದೊಡ್ಡ ದೊಡ್ಡ ಪೂಜೆಗಳನ್ನ ಕೂಡ ಮಾಡಿಸಿದ್ದೇವೆ, ಆದ್ರೆ ಅವಳಿಗೆ ಮದುವೆ ಮಾತ್ರ ಸೆಟ್ ಆಗ್ತಾ ಇಲ್ಲ. ಹುಡುಗ ಅವರ ಮನೆಯವರು ಬಂದು ನೋಡ್ತಾರೆ, ವಾಪಸ್ ಹೋಗಿ ಇನ್ನೊಂದು ಸಾರಿ ಬರೋದೇ ಇಲ್ಲ. ಅವಳಲ್ಲಿ ಏನಾದರೂ ತೊಂದರೆ ಇದೆಯಾ, ಬೇರೆ ದೋಷವಿದೆಯಾ, ದಯವಿಟ್ಟು ನಮಗೆ ಪರಿಹಾರವನ್ನ ತಿಳಿಸ್ಕೊಡಿ ಅಂತ ತಮ್ಮ ಮಗಳಾದ ಚಿತ್ರ ಅವರ ಬಗ್ಗೆ ಇವರು ಕೇಳ್ಕೊಂಡಿದ್ದಾರೆ ಗುರುಜಿ. ರವೀಂದ್ರನವರೇ, ನೀವು ಬರೆದು ಕಳಿಸಿರ್ತಕ್ಕಂಥ ಕಾಗದ ಮತ್ತು ನಿಮ್ಮ ಮಗಳಾದಂತಹ ಚಿತ್ರ ಅವರ ಕಣ್ಣಿನ ರೇಖೆ ಹಸ್ತ ಸಾಮುದ್ರಿಕೆ ಮೂರು ಕಳಿಸ್ಕೊಟ್ಟಿದ್ದೀರಿ. ಇವರ ಕಣ್ಣಿನ ರೇಖೆ ಪ್ರಕಾರ ಗುರು ಮತ್ತು ಚಂದ್ರಯೋಗ ಅಂತಕ್ಕಂಥದ್ದು ಮಹತ್ತರವಾಗಿದೆ. ಇಲ್ಲಿವರೆಗೂ ಸಾಕಷ್ಟು ವರಗಳನ್ನು ನೋಡಿ ಯಾವುದು ಸೆಟ್ ಆಗಿಲ್ಲ ಅಂದರೂ ಸಹಿತ ಇನ್ನು ಮುಂದೆ ಅಂದರೆ ಇನ್ನು ಎರಡು ತಿಂಗಳು ಹದಿನೆಂಟು ದಿವಸದ ನಂತರ ಇದು ಮದುವೆ ಸೆಟ್ ಆಗ್ತಕ್ಕಂಥದ್ದು, ಒಳ್ಳೆ ಮನೆ ಸೇರ್ತಕ್ಕಂಥ ಯೋಗ ಖಂಡಿತ ಈ ಮಗುವಲ್ಲಿದೆ. ಆದರೆ ಇವರ ಕಣ್ಣರೇಖೆ ಪ್ರಕಾರ, ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಗುರುವಿನ ಒಂದು ಸ್ವಲ್ಪ ಶಾಂತಿ ಅನುಷ್ಠಾನ ಮಾಡ್ಕೋಬೇಕಾಗಿದೆ. ಲಗ್ನದಲ್ಲಿರ್ತಕ್ಕಂಥ ಕೆಲವು ದೋಷಗಳನ್ನು ದೂರ ಮಾಡಿಕೊಂಡ್ರೆ ಖಂಡಿತ ಸಾಕಷ್ಟು ಅನುಕೂಲ ಆಗುತ್ತೆ. ಇದು ಅನುಷ್ಠಾನ ಮಾಡ್ತಕ್ಕಂಥ ರೀತಿ ಸಹಿತ ಭಾಳ ಸುಲಭನಾಗೇ ಇದೆ, ತುಂಬ ಕಷ್ಟಪಡ್ತಕ್ಕಂಥದ್ದೇನಿಲ್ಲ. ಇದನ್ನು ಒಂಬತ್ತು ಮಂಗಳವಾರ ನಿಮ್ಮ ಮಗಳ ಕೈನಲ್ಲಿ ಪ್ರತಿ ಮಂಗಳವಾರ ತಪ್ಪದಿರಾ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದು ಹುತ್ತ ಇದ್ದರೆ ಹುತ್ತಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಲಿಕ್ಕೆ ಹೇಳಿ. ಜೊತೆಗೆ ಆ ಹುತ್ತಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕಾದಂಥ ದಿನ ಒಂದು ಉದ್ದರಣೆಯಷ್ಟು ಹಾಲನ್ನ ತಲೆಗೆ ಹಾಕೊಂಡು ಸ್ನಾನ ಮಾಡಿಕೊಂಡು ಶ್ರದ್ಧಾಭಕ್ತಿಯಾಗಿ ಸಾಧ್ಯವಾದಷ್ಟು ಅವತ್ತಿನ ದಿವಸ ಪೂರ್ಣ ಸಸ್ಯಾಹಾರಿನಲ್ಲೇ ಊಟ ಮಾಡ್ತಕ್ಕಂಥದ್ದು, ಮತ್ತು ಮಾಧ್ಯಾಹ್ನಿಕ ಅಂದರೆ ಬೆಳಗ್ಗೆ ಅನುಷ್ಠಾನ ಆದ ನಂತರ ಹುತ್ತಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಪ್ರದಕ್ಷಿಣೆ ಮಾಡಿದಾದ ನಂತರ ಒಂದು ಚಿಟಿಗೆಯಷ್ಟು ಮಣ್ಣನ್ನು ಮನೆಗೆ ತಂದಿಟ್ಕೊಳ್ತಕ್ಕಂಥ ಹುತ್ತದ ಮಣ್ಣನ್ನು. ಮಧ್ಯಾಹ್ನ ಊಟ ಮಾಡಬೇಕಾದ್ರೂ ಸಸ್ಯಾಹಾರಿಲ್ಲೇ ಇರಬೇಕು, ಸ್ವಲ್ಪ ಆಹಾರ ತೆಗೆದುಕೊಂಡು ಪುನಃ ಸಂಜೆ ಯಥಾಪ್ರಕಾರ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಈ ಪ್ರಕಾರ ಒಂಬತ್ತು ಮಂಗಳವಾರ ಕರೆಕ್ಟಾಗಿ ಕ್ರಮವಾಗಿ ಆಚರಣೆ ಮಾಡಿಸಿ. ಒಂಬತ್ತು ಮಂಗಳವಾರ ಆದಮೇಲೆ ಹತ್ತನೇ ಮಂಗಳವಾರ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಎಲ್ಲಾದರೂ ನೀರು ಹರಿಯುವಂಥ ಕ್ಷೇತ್ರ ಇದ್ದರೆ ಅಂತಹ ಕ್ಷೇತ್ರಕ್ಕೆ ನೀವು ಮನೆಯಲ್ಲಿ ಸಂಗ್ರಹ ಮಾಡಿಟ್ಟಿರ್ತಕ್ಕಂಥ ಮಣ್ಣನ್ನು ತೆಗೆದುಕೊಂಡೋಗಿ ಒಂದು ಶಿವಲಿಂಗ ಮಾಡಿ, ಆ ಶಿವಲಿಂಗಕ್ಕೆ ಒಂದು ಷೋಡಶೋಪಚಾರ ಪೂಜೆ ಮಾಡಿಸಿ. ಷೋಡಶೋಪಚಾರ ಪೂಜೆ ಮಾಡಿಸಿ ನಿಮ್ಮ ಮಗಳ ಕೈಯಲ್ಲಿ ಅನುಷ್ಠಾನ ಆದ ನಂತರ ಆ ಶಿವಲಿಂಗನ ನೀರಿಗೆ ವಿಸರ್ಜನೆ ಮಾಡಿ ಅಲ್ಲೇ ಸ್ನಾನ ಪೂಜೆ ಮುಗಿಸ್ಕೊಂಡು ಅದಾದ ನಂತರ ಒಂದು ಯಾವುದಾದ್ರು ಒಂದು ಕ್ಷೇತ್ರಕ್ಕೆ ಅಂದರೆ ಒಂದು ದೇವಿಯ ಕ್ಷೇತ್ರಕ್ಕೆ ಬಂದು ದೇವಿನ ದರ್ಶನ ಮಾಡಿ ಅದಾದ ನಂತರ ಮನೆಗೆ ಬಂದರೆ ಖಂಡಿತವಾಗಲೂ ಶೀಘ್ರವಾಗಿ ಲಗ್ನ ಸೆಟ್ ಆಗ್ತಕ್ಕಂಥದ್ದು, ಮದುವೆ ಸಿದ್ಧಿ ಆಗ್ತಕ್ಕಂಥದ್ದು, ಒಳ್ಳೆ ಮನೆಗೆ ಈ ಮಗು ಕಾಲಿಡ್ತಕ್ಕಂಥ ಒಂದು ಯೋಗ ಫಲ ಖಂಡಿತ ಸಿದ್ಧಿ ಆಗುತ್ತೆ. ಆದರೂ ಇವರ ಎಡಗಣ್ಣಿನ ರೇಖೆ ಪ್ರಕಾರ ಇಲ್ಲಿವರೆಗೂ ಇವರು ಅಂದುಕೊಂಡಂತಹ ಕೆಲಸಗಳು ಯಾವುದೂ ಕಾರ್ಯಸಿದ್ಧಿ ಆಗಿಲ್ಲ. ಆದರೂ ಇವರ ಹಸ್ತ ಸಾಮುದ್ರಿಕೆ ಕಳಿಸಿದ್ದೀರಿ, ಹಸ್ತ ಸಾಮುದ್ರಿಕೆಯಲ್ಲೂ ಸಹಿತ ಶುಕ್ರ ಮತ್ತು ಚಂದ್ರಯೋಗ ಅಂತಕ್ಕಂಥದ್ದು ಮಹತ್ತರವಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥ ದಿನ ಈ ಪ್ರಸ್ತುತ ಈ ಮುಂದಿರತಕ್ಕಂಥ ಮೂರು ತಿಂಗಳುಗಳಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು ಕಂಡುಬರುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ನಡೆದಿದ್ದೆ ಆದರೆ ಸಾಕಷ್ಟು ಒಳ್ಳೆ ಫಲ ಅಂತ ಹೇಳ್ಬೋದು. ಆದರೂ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಬೇಕು, ಜೊತೆಗೆ ನಿಮ್ಮ ಮನೆದೇವರ ಹತ್ರ ಒಂದು ಸಂಕಲ್ಪ ಮಾಡಿಸ್ತಕ್ಕಂಥದ್ದು. ನಿಮ್ಮ ಮನೆದೇವರ ಸಂಕಲ್ಪ ಮಾಡಿ ನಂತರ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿದ್ರೆ ಅತಿ ಶೀಘ್ರವಾಗಿ ಒಳ್ಳೆಯದನ್ನು ಕಾಣಬಹುದು, ಶೀಘ್ರವಾಗಿ ಒಳ್ಳೆ ಫಲ ಸಿಗುತ್ತೆ, ಒಳ್ಳೆ ಯೋಗ ಇರುತ್ತೆ, ಅದಾದ ನಂತರ ಮದುವೆ ಯೋಗ ಅಂತಕ್ಕಂಥದ್ದು ಸಹಿತ ಅತಿ ಶೀಘ್ರದಲ್ಲೇ ಸಿದ್ಧಿ ಆಗುತ್ತೆ. ಒಳ್ಳೆದಾಗ್ಲಿಪ್ಪ. ಧನ್ಯವಾದ ಗುರುಜಿ. ಚಿತ್ರ ಅವರ ಮದುವೆಯ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಇನ್ನು ಈಗ ದ್ವಾದಶ ರಾಶಿಗಳಲ್ಲಿ ತುಲಾ ರಾಶಿಯಿಂದ ಉಳಿದಂತ ರಾಶಿಗಳ ಇವತ್ತಿನ ದಿನ ಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಇನ್ನು ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ವಿಘ್ನಗಳಿಂದ ಕೂಡಿರತಕ್ಕಂಥದ್ದು. ಸಾಧ್ಯವಾದಷ್ಟು ಇವತ್ತಿನ ದಿವಸ ಮೌನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಮನೆಯಲ್ಲಾಗಲಿ, ಆಫೀಸಲ್ಲಾಗಲಿ, ನೀವು ಓಡಾಡ್ತಕ್ಕಂಥ ದಾರಿಯಲ್ಲಾಗಲಿ, ಅಥವಾ ನಿಮ್ಮ ಆತ್ಮೀಯರು, ನಿಮ್ಮ ಸಂಬಂಧಿಕರು ಅಂತಿರ್ತಕ್ಕಂಥವ್ರ ಮಧ್ಯದಲ್ಲೂ ಸಹಿತ ದುಡುಕಿ ಒಂದು ಮಾತಾಡಿದ್ರೆ ಅದೇ ಮಾತು ತಪ್ಪಾಗತ್ತೆ. ಜೊತೆಗೆ ಹಣದ ಮುಗ್ಗಟ್ಟು ಸಾಕಷ್ಟು ಇದೆ, ಹಣಕಾಸಿನ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಬೇಕಾಗತ್ತೆ. ನೀವು ಉದ್ಯೋಗ ಮಾಡೋ ಕಡೆ ಸಿಲ್ಲದ ಆಪಾದನೆಗಳನ್ನು ಹೊತ್ಕೊಳ್ಬೇಕಾಗತ್ತೆ. ನೀವು ಮಾಡದಿರತಕ್ಕಂಥ ತಪ್ಪಿಗೆ ಪನಿಷ್ಮೆಂಟ್ ಅನುಭವಿಸ್ಬೇಕಾಗತ್ತೆ. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಕೊರಡಬೇಕಾದ್ರೆ ದುರ್ಗಾದೇವಿನ ಪ್ರಾರ್ಥನೆ ಮಾಡಿ. ಸಕಲ ದುಃಖಗಳನ್ನು ದೂರ ಮಾಡತಕ್ಕಂಥ ದುಂ ದುರ್ಗಾಯೇ ನಮಃ ದುರ್ಗಾ ಪರಮೇಶ್ವರಿನ ಆರಾಧನೆ ಮಾಡೋದ್ರಿಂದ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಅಂತ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಬಹಳ ಒಳ್ಳೆಯ ಯೋಗ ಇದೆ. ಗುರುಗಳ ಆಶೀರ್ವಾದಕ್ಕಾಗಿ, ಗುರು ರಾಯರ ಅನುಗ್ರಹಕ್ಕಾಗಿ ಒಮ್ಮೆ ಗುರುಗಳಿರ್ತಕ್ಕಂಥ ಆಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ವೃಶ್ಚಿಕ ರಾಶಿಯವರ ಫಲ ಮತ್ತಷ್ಟು ವಿಶೇಷ ನೋಡಿ. ಜೊತೆಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಬೆಳಗ್ಗೆ ಒಂದು ಸ್ವಲ್ಪ ನಿಮ್ಮ ಮನೆಯ ಮುಂಭಾಗದಲ್ಲಿ ಶ್ವಾನಗಳನ್ನು ಸಾಕಿದ್ರೆ
ನಿಮ್ಮ ಮನೆ ಪರಿಸರದಲ್ಲಿರ್ತಕ್ಕಂಥ ಶ್ವಾನಗಳಿಗೆ ಸ್ವಲ್ಪ ಹಾಲಾಕಿ ಭಕ್ತಿಯಿಂದ ಅವನ್ನ ಪ್ರಾರ್ಥನೆ ಮಾಡಿ ಖಂಡಿತ ಇವತ್ತಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ತೀರಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ರಾಶ್ಯಾಧಿಪತಿ ಗುರು ಬಹಳ ವಿಶೇಷವಾಗಿದ್ದಾನೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಸಹಿತ ಅಷ್ಟೇ ಅಚ್ಚುಕಟ್ಟಾಗಿ ನೀವು ಮಾಡ್ಕೊಳ್ತೀರಿ. ಮತ್ತು ಉದ್ಯೋಗ ಕೊಡತಕ್ಕಂಥವ್ರು, ಕೆಲಸಗಳನ್ನು ಮಾಡ್ತಕ್ಕಂಥವ್ರು, ಹೊಸದಾಗಿ ಉದ್ಯೋಗ ಆಕಾಂಕ್ಷೆಗಳು, ಹೊಸದಾಗಿ ಉದ್ಯೋಗದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರಿಗೂ ಸಹಿತ ಬಹಳ ಒಳ್ಳೆಯ ದಿನ, ಒಳ್ಳೆ ಕೆಲಸಗಳಾಗುವಂಥ ದಿನ. ಇವತ್ತಿನ ದಿವಸ ಸ್ವಲ್ಪ ಕಡಲೆಕಾಳನ್ನು ಬೆಳಗ್ಗೆ ನೀರನ್ನು ನೆನೆಸಿ ಸಂಜೆ ಔದುಮರ ವೃಕ್ಷದ ಹತ್ರ ಹೋಗಿ ಭಕ್ತಿಯಿಂದ ಒಮ್ಮೆ ಪ್ರಾರ್ಥನೆ ಮಾಡಿ, ಔದುಮರ ವೃಕ್ಷದ ಹತ್ರ ಕಡಲೆಕಾಳಿಟ್ಟು ಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಇವತ್ತಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮುಂದೆ ಬರ್ತಕ್ಕಂಥ ದೋಷಗಳು ಸಹಿತ ದೂರ ಆಗುತ್ತೆ. ಸಾಕಷ್ಟು ಒಳ್ಳೆಯದನ್ನು ನೋಡ್ತೀನಿ. ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ನೋಡ್ತಾ ಹೋಗೋಣ. ಧನ್ಯವಾದ ಗುರುಜಿ. ಹೌದು ವೀಕ್ಷಕರೇ, ಇನ್ನು ಉಳಿದಂತ ರಾಶಿಗಳ ಬಗ್ಗೆ ತಿಳ್ಕೊತಾ ನಮಗೆ ಎಸ್ಎಂಎಸ್ ಮಾಡಿದಂತ ಮತ್ತಷ್ಟು ವೀಕ್ಷಕರಿಗೆ ನಾವು ಕರೆಯನ್ನ ಮಾಡಿ ಅವರ ಸಮಸ್ಯೆಗೂ ಸ್ಪಂದಿಸ್ತೀವಿ. ಆದ್ರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ನಮಗೆ ಎಸ್ಎಂಎಸ್ ಮಾಡಿದಂತ ಸುರೇಖ ಅವ್ರಿಗೆ ಕರೆ ಮಾಡಿದೀವಿ. ಬನ್ನಿ, ಅವರನ್ನ ಮಾತಾಡ್ಸೋಣ. ನಮಸ್ತೆ ಸುರೇಖ. ನಮಸ್ತೆ. ನಮಸ್ತೆ. ಸರಿಮಾ, ಗುರುಜಿ ಹತ್ರ ಮಾತಾಡೋಕ್ಕೂ ಮೊದ್ಲು ನಿಮ್ ಊರ್ ಯಾವ್ದು ಅಂತ ತಿಳಿಸ್ಕೊಡಿ. ಮುಂಬೈ. ಮುಂಬೈ, ಸರಿ. ಗುರುಜಿ ಹತ್ರ ಈಗ ಮಾತಾಡಿ, ನಿಮ್ ಸಮಸ್ಯೆ ಏನಿದೆ ಅಂತ ಹೇಳ್ಕೊಳ್ಳಿ. ಹಲೋ ಗುರುಜಿ, ನಮಸ್ಕಾರ. ಗುರುಜಿ, ನೋಡ್ತೀನಿ. ನನ್ನ ಕಾಲು ಎರಡು ನೋಡ್ತಾವೆ. ತೊಡಿ ಕೆಳಕೊಂಡ್ರೆ ತೊಡಿ ಮೈ ಮಡಿಸಿಕೊಡಲಿಕ್ಕೆ ಬರುದಿಲ್ಲ. ಕಾಲು ಚಾಚಿ ಕುಡಿದಾಗ್ತದೆ. ಈ ಸಮಸ್ಯೆ ಎಷ್ಟು ದಿವಸದಿಂದ ಇದೆ ಅಮ್ಮ? 7-8 ವರ್ಷ ಆಯ್ತು. 7-8 ವರ್ಷದಿಂದ ಇದೆ. ಹಾ, ಇದಕ್ಕೆ ವೈದ್ಯರನ್ನ ಭೇಟಿ ಮಾಡಿದ್ರ ತಾಯಿ? ಹಾ, ವೈದ್ಯರನ್ನ ಭೇಟಿ ಮಾಡಿದೀನಿ. ಈಗ ಸದ್ಯ ನಾ ಹೋಮಿಯೋಪತಿ ಔಷಧ ತಗೋತಾ ಇದ್ದೀನಿ. ಆಹಾ, ಹೋಮಿಯೋಪತಿ ಔಷಧಿ ತಗೊಂಡ ಮೇಲೆ ಏನಾದ್ರು ಗುಣ ಕಾಣ್ತಾ ಇದೆಯಾ? ಅದು ಹೋಮಿಯೋಪತಿ ಔಷಧ ತಗೊಂಡ್ ಅದು ಸ್ವಲ್ಪ ಕಮ್ಮಿ ಆಗ್ತದೆ. ಅದು ಬಿಟ್ಟು ನೋಡಿದ ಮೇಲೆ, ಒಂದೆರಡು ದಿನ ಬಿಟ್ಟು ನೋಡಿದ ಮೇಲೆ ಮತ್ತೆ ಪೈಲೆ ಹೆಂಗಿತ್ತು ಹಂಗೆ ಆಗ್ತದೆ. ಆಹಾ, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ಅನುಷ್ಠಾನ ಹೇಳ್ತೀನಿ. ಆ ಅನುಷ್ಠಾನ ಮಾಡ್ಕೊಳ್ಳಿ, ಖಂಡಿತ ಶೀಘ್ರವಾಗಿ ಗುಣಮುಖರಾಗ್ತೀರಿ. 9 ಭಾನುವಾರ ಒಂದು ಬಿಳಿ ವಸ್ತ್ರ ತೆಗೆದುಕೊಳ್ಳಿ. ಅಂದ್ರೆ ಪ್ರತಿ ಭಾನುವಾರ ಪ್ರತ್ಯೇಕವಾಗಿ ಮಾಡ್ತಾ ಇರಬೇಕು. ಭಾನುವಾರದ ದಿವಸ ಶುರು ಮಾಡಬೇಕು ಒಂದು ಬಿಳಿ ವಸ್ತ್ರ. ಬಿಳಿ ವಸ್ತ್ರದಲ್ಲಿ ನಿಮ್ಮ ಬಲಗೈಯಲ್ಲಿ ಒಂದು ಹಿಡಿಯಷ್ಟು ಉದ್ದಿನ ಬೇಳೆ. ಬಲಗೈಯಲ್ಲಿ ಉದ್ದಿನ ಬೇಳೆ, ಎಡಗೈನಲ್ಲಿ ಹೆಸರು ಬೇಳೆ. ಉದ್ದು ಅಂದ್ರೆ ರಾಹು, ಹೆಸರು ಅಂದ್ರೆ ಬುಧ. ಆಯ್ತಮ್ಮ, ಇದನ್ನ ಆ ಬಿಳಿ ವಸ್ತ್ರದಲ್ಲಿ ಒಂದು ಭಾಗದಲ್ಲಿ, ಬಿಳಿ ವಸ್ತ್ರದಲ್ಲಿ ಬಲಭಾಗದಲ್ಲಿ ಉದ್ದಿನ ಬೇಳೆ ಹಾಕಿ, ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಹೆಸರು ಬೇಳೆ ಹಾಕಿ, ಎರಡು ಪ್ರತ್ಯೇಕವಾಗಿ ಗಂಟು ಕಟ್ಟಿ. ಒಂದೇ ವಸ್ತ್ರದಲ್ಲಿ ಎರಡೂ ಸೇರಿ ಗಂಟು ಕಟ್ಟಬೇಕು. ಎರಡು ಒಂದಕ್ಕೊಂದು ಸೇರಿಸಬಾರ್ದು. ಎರಡೂ ಪ್ರತ್ಯೇಕವಾಗಿ ನಿಮ್ಮ ಮನೆ ದೇವ್ರ ಹತ್ರ ಇಟ್ಟು, ಉದ್ದಿನ ಬೆಳೆ ಇರ್ತಕ್ಕಂಥ ಸ್ಥಳಕ್ಕೆ ಎರಡು ಬಟ್ಲಡಿಕೆ ಇಡಿ, ಹೆಸರು ಬೆಳೆ ಇರ್ತಕ್ಕಂಥ ಸ್ಥಳಕ್ಕೆ ಚೂರಡಿಕೆ 4 ಚೂರಡಿಕೆ ಇಡಿ. ಇದರ ಅನುಷ್ಠಾನನ ಬೆಳಿಗ್ಗೆ ನೀವು ದೇವ್ರ ಹತ್ರ ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸಂಜೆ ಸೂರ್ಯಾಸ್ತಮ ಆದಮೇಲೆ. ಸಂಜೆ ಸೂರ್ಯಾಸ್ತಮ ಆದಮೇಲೆ ಆ ಜಾಗದಿಂದ ಪಕ್ಕಕ್ಕೆ ಬದಲಾಯಿಸಿ ಬೇರೆ ಜಾಗದಲ್ಲಿ ಇಟ್ಬಿಡಿ ಅದನ್ನ. 9 ಭಾನುವಾರ ಮಾಡಿ, 9ನೇ ಭಾನುವಾರ ಆದ್ಮೇಲೆ 10ನೇ ಭಾನುವಾರ ನಿಮ್ಮ ಊರಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಈ 9 ಭಾನುವಾರ ನೀವು ಪೂಜೆ ಮಾಡಿರ್ತಕ್ಕಂಥ ಗಂಟುಗಳು ಏನಿರುತ್ತೆ, ಧಾನ್ಯದ ಗಂಟು, ಅದನ್ನು ತಗೊಳಗ ದೇವಿ ದೇವಸ್ಥಾನದಲ್ಲಿ ಕೊಟ್ಬಿಡಿ. ಇದೆಲ್ಲ ಕೊಟ್ಟಾದ ನಂತರ ಒಮ್ಮೆ ಒಂದು ಸಮುದ್ರ ಸ್ನಾನ ಆಗಬೇಕಾಗತ್ತೆ. ಅಂದ್ರೆ 10ನೇ ಭಾನುವಾರ ಸಮುದ್ರ ಸ್ನಾನ ಮಾಡಬೇಕಾಗತ್ತೆ. ಸಮುದ್ರ ಸ್ನಾನಕ್ಕೆ ಹೋದಾಗಲೂ ಸಹಿತ ನಿಮ್ಮ ಬಲಗೈಯಲ್ಲಿ ಉದ್ದಿನ ಬೆಳೆ ಇರಬೇಕು, ಎಡಗೈನಲ್ಲಿ ಹೆಸರು ಬೆಳೆ ಇರಬೇಕು. ಇದು ಫಸ್ಟ್ ನೀರೊಳಗೆ ಇಳಿದು ಮೊಣಕಾಲುದ್ದ ನೀರೊಳಗೆ ಇದ್ದಾಗ ಒಂದ್ಸತಿ ಮುಳುಗೆದ್ದೇಳಿ, ನಂತರ ಕೈಯಲ್ಲಿ ಇರ್ತಕ್ಕಂಥ ಧಾನ್ಯಗಳನ್ನ ನೀರಿಗೆ ವಿಸರ್ಜನೆ ಮಾಡಿ. ನೀರಿಗೆ ವಿಸರ್ಜನೆ ಮಾಡಿ ನೀವು ಸ್ನಾನ ಮಾಡ್ಕೊಂಡು ಬಂದಿದ್ದೆ ಆದ್ರೆ ಅಲ್ಲಿಂದ ಆಚೆ ಈ ಒಂದು ನೋವು, ಈ ಬಾಧೆ ಅಂತಕ್ಕಂಥದ್ದು ಏನಿದೆ ಖಂಡಿತ ದೂರ ಆಗುತ್ತೆ. ಇದು ನಿಮ್ಮ ಜನ್ಮ ನಕ್ಷತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆ. ಇದು ವೈದ್ಯಕ್ಕೆ ಸಂಬಂಧಪಟ್ಟಂಥದ್ದಲ್ಲ ಅಥವಾ ದಾಟಿರ್ತಕ್ಕಂಥದ್ದಲ್ಲ, ನಿಮ್ಮ ಸ್ವರತರಂಗದಲ್ಲಿ ಇರ್ತಕ್ಕಂಥ ಸಮಸ್ಯೆ. ಆದ್ರಿಂದ ಈ ಸಮಸ್ಯೆಗೆ ಇದು ಪರಿಹಾರ ಮಾಡಿಕೊಂಡ್ರೆ ಶೀಘ್ರವಾಗಿ ಒಳ್ಳೇದಾಗುತ್ತಮ್ಮ, ಒಳ್ಳೇದಾಗ್ಲಿ ತಾಯಿ. ಗುರುಜಿ, ಈಗ ದ್ವಾದಶ ರಾಶಿಗಳಲ್ಲಿ ಕೊನೆಯ ಅಂದ್ರೆ ಮಕರ, ಕುಂಭ, ಮೀನ, ಈ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಇನ್ನ ಮಕರ ರಾಶಿ, ಮಕರ ರಾಶಿಯವರಿಗೆ ಇವತ್ತಿನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ರು ಮನಸ್ಸನ್ನ ಶಾಂತಿಯಾಗಿಟ್ಕೊಂಡು ಅಂದುಕೊಂಡಂತಹ ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ.
ಮಕರ ರಾಶಿಯವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ನೀವು ಯಾವುದೇ ಕೆಲಸ ಅನುಷ್ಠಾನ ಮಾಡಿ ಏನೇ ಮಾಡಿದ್ರೂ ಸಹಿತ ಗುರು ಶನೈಶ್ಚರನ್ನ ಪ್ರಾರ್ಥನೆ ಮಾಡಿ. ಗುರು ಶನೈಶ್ಚರನ್ನ ಪ್ರಾರ್ಥನೆ ಮಾಡೋದ್ರಿಂದ ಮಕರ ರಾಶಿಯವರ ಫಲ ಸಾಕಷ್ಟು ವಿಶೇಷವಾಗುತ್ತೆ. ಜೊತೆಗೆ ಮಕರ ರಾಶಿಯವರು ಮನೆಯಿಂದ ಆಚೆ ಕೊಡಬೇಕಾದ್ರೆ ಶ್ರೀಗಂಧ ತೆಗೆದು ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ, ಮನೆ ದೇವರಿಗೂ ಶ್ರೀಗಂಧ ಇಟ್ಟು ಆ ಉಳಿದಿರ್ತಕ್ಕಂಥ ಶ್ರೀಗಂಧ ಅಂದರೆ ಗಂಧ ಉಳಿದಿರ್ತಕ್ಕಂಥದ್ದೇನಿದೆ ಅದನ್ನು ಹಣೆಗೆ ಇಟ್ಕೊಂಡು ಮನೆಯಿಂದ ಆಚೆ ಬಂದರೆ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ನೋಡ್ಬೋದು. ಜೊತೆಗೆ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 4 ಗಂಟೆಯಿಂದ 6 ಗಂಟೆ ತನಕ, ಮಧ್ಯಾಹ್ನ 4 ರಿಂದ 6 ಗಂಟೆ ಅಂದರೆ ಸಂಜಾ ಕಾಲದಲ್ಲಿ ಆಗ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು, ಯಾರಾದರೂ ಸಣ್ಣ ಸಣ್ಣ ಮಕ್ಕಳಿಗೆ ಸ್ವಲ್ಪ ಸಿಹಿ ಹಂಚತಕ್ಕಂಥದ್ದು, ಈ ಪ್ರಕಾರ ಮಾಡಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಬಹಳ ಒಳ್ಳೆಯ ಯೋಗ ಇದೆ. ಅಂದುಕೊಂಡಂಥದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದು, ನಿಮ್ಮ ಮನಸ್ಥಿತಿಗೆ ನೆಮ್ಮದಿ ತಂದುಕೊಡ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ನಿಮ್ಮ ವೃತ್ತಿಧರ್ಮದಲ್ಲಿ ಒಂದು ಯಶಸ್ಸನ್ನು ಕಾಣತಕ್ಕಂಥದ್ದು. ಇಂತಹ ಒಂದು ವಿಶೇಷತೆ ನಿಮ್ಮದಾದ್ರಿಂದ ನೀವು ಇದಕ್ಕೆ ತತ್ಸಮಾನವಾಗಿ ಮಾಡಬೇಕಾದಂಥದ್ದು ದೇವಿ ಪಾರಾಯಣ ಮಾಡ್ತಕ್ಕಂಥದ್ದು, ದುರ್ಗಾ ಸಪ್ತಶತಿ ಆಗಲಿ ಅಥವಾ ದೇವಿ ಖಡ್ಗಮಾಲ ಆಗಲಿ, ಈ ಪ್ರಕಾರವಾದಂಥ ಅನುಷ್ಠಾನಗಳನ್ನು ನೀವು ಮಾಡಿದ್ದೇ ಆದರೆ ಸಾಕಷ್ಟು ಒಳ್ಳೆಯ ಫಲ ನೋಡ್ತೀರಿ. ಇನ್ನು ಮೀನರಾಶಿ, ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಶುಕ್ರ ಯೋಗ ಬಹಳ ವಿಶೇಷವಾಗಿದೆ. ದಿನಂಪ್ರತಿ ಸಾಕಷ್ಟು ಸಮಸ್ಯೆಗಳಿಂದ ನಿಂತಿರ್ತಕ್ಕಂಥ ನಿಮಗೆ ಇವತ್ತು ನಿಮ್ಮ ಅದೃಷ್ಟದ ದಿನ ಅಂತ ಹೇಳ್ಬೋದು. ಇವತ್ತಿನ ಯೋಗ ಫಲ ಮಹತ್ತರವಾಗಿರ್ತಕ್ಕಂಥದ್ದು. ಇಂತಹ ಯೋಗನ ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಯಾವುದಾದ್ರೂ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂದರೆ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಬಿಳಿ ಸಾಸಿವೆ ತೆಗೆದುಕೊಂಡು ಹೋಗಿ ಬಿಳಿ ಸಾಸಿವೆಯನ್ನು ಸ್ವಾಮಿಯ ಪಾದದ ಮೇಲೆ ಇಡಿಸಿ ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಶತ್ರುಗಳು ದೂರ ಆಗ್ತಾರೆ, ಮನಸ್ಥಿತಿ ಶಾಂತಿ ಆಗುತ್ತೆ, ಇರ್ತಕ್ಕಂತಹ ಬಾಧೆಯಿಂದ ಮುಕ್ತರಾಗ್ತೀರಿ, ನೆಮ್ಮದಿನ ಕಾಣ್ತೀರಿ. ಜೊತೆಗೆ ರಾಮನ ಆರಾಧನೆ ಮಾಡಿ ಮಾರುತಿಯ ಆಶೀರ್ವಾದ ತೆಗೆದುಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದ ಗುರುಜಿ. ವೀಕ್ಷಕರೇ, ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡ್ರಲ್ಲ, ಈಗ ಜ್ಞಾನ ದರ್ಪಣ ವಿಭಾಗ. ಗುರುಜಿ, ನಮ್ಮ ಇವತ್ತಿನ ಜ್ಞಾನ ದರ್ಪಣ ವಿಭಾಗದಲ್ಲಿ ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನ ಮಾಡಿದಂತವ್ರು ಯಾರು ಅನ್ನೋದನ್ನ ತಿಳಿಸ್ಕೊಡಿ. ಸೃಷ್ಟಿಗೆ ಪ್ರತಿ ಸೃಷ್ಟಿ ಕೊಟ್ಟಿರ್ತಕ್ಕಂಥದ್ದು ವಿಶ್ವಾಮಿತ್ರರು. ಬ್ರಹ್ಮ ಒಂದು ಸೃಷ್ಟಿ ಮಾಡಿದ್ರೆ ವಿಶ್ವಾಮಿತ್ರ ಒಂದು ಸೃಷ್ಟಿ ಮಾಡಿದ್ದಾನೆ, ಹಾಗಾಗಿ ಸೃಷ್ಟಿಗೆ ಪ್ರತಿ ಸೃಷ್ಟಿ ಕೊಟ್ಟಿರ್ತಕ್ಕಂಥದ್ದೇ ವಿಶ್ವಾಮಿತ್ರ. ಧನ್ಯವಾದ ಗುರುಜಿ. ವೀಕ್ಷಕರೇನು, ನಮ್ಮ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲವು ವೃಕ್ಷಗಳ ಹೆಸರನ್ನ ನೀವು ತಿಳ್ಕೊಂಡ್ರಿ, ಆದ್ರೆ ವೃಕ್ಷಗಳ ಹತ್ತಿರ ಹೋಗಿ ಯಾವ ರೀತಿಯ ಅನುಷ್ಠಾನವನ್ನ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ಅಕ್ಷತಾ ಅವ್ರಿಗೆ ಕರೆ ಮಾಡಿದೀವಿ, ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ತೆ ಅಕ್ಷತಾ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮೂರ್ ಯಾವ್ದು? ಕೊಪ್ಪಳ ಹತ್ರ ನಿಲ್ಗುಳಿ ಅಂತ. ಸರಿಮಾ, ಗುರುಜಿ ಇದಾರೆ, ನಿಮ್ ಸಮಸ್ಯೆ ಏನಿದೆ ಅಂತ ಸ್ಪಷ್ಟವಾಗಿ ಸ್ವಲ್ಪ ಜೋರಾಗಿ ಹೇಳ್ಕೊಳ್ಳಿ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನನ್ಗೆ ಮದ್ವ ನೋಡ್ತಾ ಇದಾರೆ ಹುಡುಗ, ಒಂದೆರಡು ನೋಡಿದ್ರೆ ಸರ್ ಯಾವ್ದು ಸೆಟ್ ಆಗ್ತಾ ಇಲ್ಲ. ದೀಪಾವಳಿ ಹಬ್ಬದಿಂದ ಮಾಡ್ತಾ ಇದ್ದೀವಿ ಸರ್. ದೀಪಾವಳಿ ಹಬ್ಬದಿಂದ ನಿನ್ನ ಜೀವನದಲ್ಲಿ ಬೆಳಕಾಗ್ಲಿ ಅಂತ ಒಳ್ಳೆಯವರನ್ನ ನೋಡ್ತಾ ಇದ್ದಾರೆ. ನೋಡ್ತಾ ಇದೀವಿ. ಆಕ್ಚುಲಿ ಒಂದ್ ಹುಡುಗನ್ ನೋಡಿದ್ರು ಅದು ಆಗ್ಲಿಲ್ಲ, ದೇವ್ರ ಹತ್ರ ಪ್ರಸಾದ ಬರ್ತಾ ಇಲ್ಲ. ಹುಡುಗನ್ ಕಡೆಯವ್ರು ನೋಡಿದಾಗ ಅದ ಏನು ಅಂತ ಗೊತ್ತಾಗ್ತಲ್ಲ. ಈಗ ಮೊನ್ನೆ ಒಂದ್ ನೋಡುದು. ಮದುವೆ ಪ್ರಯತ್ನ ಅಂದ್ರೆ ಹುಡುಗ ಹುಡುಗಿಯರ ಜಾತಕನ್ನ ದೇವ್ರ ಹತ್ರ ಇಟ್ಟು ಅಲ್ಲಿ ಪ್ರಶ್ನೆ ತಗೊಳ್ತಾ ಇದ್ದೀರಾ? ಯಾವ ಪ್ರಕಾರ ಹೇಳುತ್ತೆ ತಾಯಿ? ಅದು ಗೊತ್ತಿಲ್ಲ, ಆದ್ರೆ ಕೇಳಿದಾಗ ದೇವ್ರ ಅದೇ ತರ ಹೇಳುತ್ತೆ. ನಾನು ಹೇಳೋದ್ ಅರ್ಥ ಮಾಡ್ಕೊಳ್ಳಿ, ಯಾರಾದ್ರೂ ಮೈ ಮೇಲೆ ಆವೇಶ ಬಂದಾಗ ಮೈ ಮೇಲೆ ಬಂದಾಗ ಹೇಳುವಂತದ್ದ, ಅಥವಾ ಕಾಗದ ಪತ್ರಗಳನ್ನ ದೇವ್ರ ಮೇಲೆ ಇಟ್ಟು ಅಲ್ಲಿ ಒಂದು ಕಾಗದ ತೆಗೆದು ಓದುವಂತದ್ದ, ಅಥವಾ ದೇವ್ರ ಪುಷ್ಪಗಳಿಂದ ಹೇಳುವಂತದ್ದ? ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಮೈ ಮೇಲೆ ಬಂದಾಗ ಲಗ್ನಕ್ಕೆ ಸಂಬಂಧಪಟ್ಟ ಅಂದ್ರೆ ವಿವಾಹಕ್ಕೆ ಸಂಬಂಧಪಟ್ಟಂತದ್ದು, ಈ ತರವಾದಂತ ಸಮಸ್ಯೆಗಳನ್ನ ಮೈ ಮೇಲೆ ಬಂದಿರತಕ್ಕಂಥವ್ರ ಹತ್ರ ಮುಂದಿಡ್ತಕ್ಕಂಥದ್ದಲ್ಲ. ಮೈ ಮೇಲೆ ಎಲ್ಲಿ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಪ್ರತ್ಯೇಕ ಪ್ರಶ್ನೂ ಯಾವುದೇ ಒಂದು ದೇವರಾದರೂ ಸಹಿತ ಮೈ ಮೇಲೆ ಯಾವ ದೇವರು ಬರುವಂತದಲ್ಲ. ಆಯ್ತಮ್ಮ,
ಮೈ ಮೇಲೆ ಆವೇಶಕ್ಕೊಳಗೆ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ನಿಮ್ಮ ಒಳ್ಳೆ ಸುಂದರವಾದಂತ ಬದುಕನ್ನ ಜೀವನನ್ನ ಅಲ್ಲಿಟ್ಟು ಎಲ್ಲೋ ಒಂದ್ ಕಡೆ ವ್ಯತ್ಯಾಸಗಳು ಮಾಡಿಕೊಂಡು ನಾಳೆ ಕಣ್ಣ ನೀರಿಡೋದು ಬೇಡ. ನಿಮಗೆ ಮದುವೆ ಸೆಟ್ ಆಗಬೇಕಾಗಿರ್ತಕ್ಕಂಥದ್ದು, ಮದುವೆ ಗಂಡು ಹೆಣ್ಣಿನ ಜಾತಕ ಆಗುತ್ತೆ ಇಲ್ಲ ಅಂತ ನೋಡ್ತಕ್ಕಂಥದ್ದು, ನಿಮ್ಮಿಬ್ಬರ ಡೇಟ್ ಆಫ್ ಬರ್ತು ಟೈಮು ಕರೆಕ್ಟ್ ಆಗಿದ್ರೆ ಮಾತ್ರ ಆಗ ನೋಡ್ಕೊಳ್ಳಿ. ಎಷ್ಟು ಡೇಟ್ ಆಫ್ ಬರ್ತು? ನಮ್ಮ ಅಮ್ಮ ಒಂದ್ಸಲ ಒಪ್ಪಿದೆ ಅಂತ ಹೇಳಿದಾರೆ, ನಮ್ದು ಮಾವ ಹೇಳ್ತಾರೆ 5.5 ಅಂತ ಹೇಳಿದಾರೆ, ಹಾಗೆ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಸಾಧ್ಯವಾದಷ್ಟು ನಿಮ್ಮ ಅಮ್ಮ ಹೇಳಿರೋದನ್ನ ಕೇಳಮ್ಮ, ಅಥವಾ ಒಂದ್ ಕೆಲಸ ಮಾಡು. ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳೋದು ಅರ್ಥ ಮಾಡ್ಕೋ ತಾಯಿ, ನಿಮ್ ತಾಯಿ ಹೇಳಿರ್ತಕ್ಕಂಥದ್ದು ಡೇಟ್ ಆಫ್ ಬರ್ತು ಪಕ್ಕ ಇರುತ್ತೆ, ನಿಮ್ಮ ಮಾವ ಹೇಳ್ತಕ್ಕಂಥದ್ದು ಹೇಗ್ ಗೊತ್ತಾಗುತ್ತೆ? ಅದೇ ಇಬ್ರು ನನಗೆ ಒಂದ್ಸಲ 5.5 ಅಂತ ಹೇಳ್ತಾರೆ, ಒಂದ್ಸಲ 9 ಅಂತ ಹೇಳ್ತಾರೆ. ಎರಡರಲ್ಲೂ ಜಾತಕ ಬರ್ತಿದ್ರೆ ಒಂದ್ರಲ್ಲಿ ರಾಕ್ಷಸ ಗಣ ಬರ್ತಾ ಇದೆ, ಇನ್ನೊಂದ್ರಲ್ಲಿ ಶ್ರವಣ ಗಣ ಅಂತ ಇದು ದೇವಗಣ ಬರ್ತಾ ಇದೆ ಸರ್. ಹಾಗಾಗಿ ಕೆಲವೊಂದ್ ಜಾತಕನೇ ಬರ್ತಾ ಇಲ್ಲ. ನಾನೊಂದು ಮಾತು ಹೇಳ್ತೀನಿ ಕೇಳು, ಇನ್ನು ಮುಂದೆ ಜಾತಕ ನೋಡೋದೇ ಬೇಡ. ಆಯ್ತಮ್ಮ, ನಿಮ್ಮಿಬ್ಬರ ನಾಮಧೇಯ, ಇಬ್ಬರ ಹುಟ್ಟೆಸರುಗಳು, ಅಥವಾ ನಿಮ್ಗೆ ಅನುಕೂಲ ಆದ್ರೆ ನಿನ್ನ ಫೋಟೋ ಮತ್ತೆ ನಿಮ್ಮ ಈಗ ನಾನು ನೋಡ್ತಕ್ಕಂತ ಹುಡುಗನ ಫೋಟೋ, ಎರಡು ಫೋಟೋನ ನಮಗೆ ಕಳಿಸ್ಕೊಡಿ, ಖಂಡಿತ ನಾನು ನೋಡಿ ತಿಳಿಸ್ತೇನೆ. ಅಥವಾ ಇಬ್ಬರ ನಾಮ ನಕ್ಷತ್ರಚಾರ ಪ್ರಕಾರ ಇಬ್ಬರ ಹೆಸರಿನ ಮೊದಲನೇ ಅಕ್ಷರಗಳ ಪ್ರಕಾರ ನಿಮಗೆ ಆಗುತ್ತೆ ಇಲ್ಲ ಅಂತಕ್ಕಂಥದ್ದು ನೋಡಿ. ಅದು ಬಿಟ್ಟು ದೇವ್ರು ಬರುತ್ತೆ ಅಂತ ಹೇಳ್ತಕ್ಕಂತ ವ್ಯಕ್ತಿಗಳ ಮುಂದೆ ಹೋಗಿ ನಿಮ್ಮ ಬದುಕು ಆಗುತ್ತಾ ಇಲ್ವಾ, ಮುಂದೆ ಜೀವನ ಇದು ಸರಿ ಇದೆಯಾ ಇಲ್ವಾ ಅಂತ ನೀವು ಪ್ರಶ್ನೆ ತೆಗೆದುಕೊಂಡ್ರೆ ಅದರ ಉತ್ತರ ಅಷ್ಟು ಸಮಂಜಸವಾದಲ್ಲ ತಾಯಿ. ನಾನು ದೇವರನ್ನು ದೂಷಿಸ್ತಾ ಇಲ್ಲ, ದೇವ್ರ ಮೈ ಮೇಲೆ ಬರ್ತಕ್ಕಂಥವ್ರನ್ನ ನಾನು ದೂರ ಮಾಡ್ತಾ ಇಲ್ಲ, ಆದ್ರೆ ಅದು ಆವೇಶಕ್ಕೊಳಗಾಗ್ತಕ್ಕಂಥದ್ದು. ಸೃಷ್ಟಿಯಲ್ಲಿ ಭಗವಂತ ಯಾರ ಮೇಲೂ ಬರ್ತಕ್ಕಂಥದ್ದಲ್ಲ, ಇದನ್ನ ಫಸ್ಟ್ ತಿಳ್ಕೊಳ್ಬೇಕು. ಇಷ್ಟು ಸೈನ್ಸ್ ಇಂಪ್ರೂವ್ಮೆಂಟ್ ಆಗಿದೆ, ಇಷ್ಟು ಜ್ಞಾನ ಇದೆ, ಇಷ್ಟೆಲ್ಲ ವಿದ್ಯಾವಂತರಿದ್ದಾರೆ, ಇನ್ನೂ ನಾವು ದೇವ್ರ ಮೈ ಮೇಲೆ ಬರುತ್ತೆ ಅಂತ ತಿಳ್ಕೊಳ್ತಕ್ಕಂಥದ್ದು ನಮ್ಮ ಒಂದು ಮೂಢತನ ಅಂತ ಹೇಳ್ಬೋದು. ಮತ್ತೆ ನಾವು ಮಾಡ್ತಾ ಇರ್ತಕ್ಕಂಥ ಹಾಗಾದ್ರೆ ನೀವು ನೋಡಕ್ ಅಮ್ಮ, ನಿನ್ನನ್ನು ನೋಡಕ್ ಬರ್ತಕ್ಕಂಥ ಪ್ರತಿಯೊಬ್ಬರು ಅದೇ ದೇವ್ರ ಹತ್ರ ಹೋಗ್ತಾ ಇದಾರ ತಾಯಿ? ಹೇಳಿ, ನಾನು ಹೇಳದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವ್ರ ಮೈ ಮೇಲೆ ಬಂದಾಗ ದಂಪತಿಗಳಂದ್ರೆ ಗಂಡು ಹೆಣ್ಣಿನ ಜಾತಕ ಆಗುತ್ತೆ ಇಲ್ಲ ಅಂತ ತಿಳಿಸುವಂತ ಶಕ್ತಿ ಮೈ ಮೇಲೆ ಬಂದಾಗ ಇರುವಂತದಲ್ಲ, ಯಾವ ದೇವರು ಮೈ ಮೇಲೆ ಬರಲ್ಲ. ಇನ್ನು ಮುಂದೆ ಚೆನ್ನಾಗಿ ತಿಳ್ಕೊಳ್ಳಿ, ನಿಮ್ಮ ಇಬ್ಬರ ಹೆಸರು ಅಂದ್ರೆ ಹುಡುಗನ ಹೆಸರು ಹುಡುಗಿಯ ಹೆಸರು ಇಬ್ರು ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಪಂಚಾಂಗದಲ್ಲಿ ತಿಳ್ಕೊಳ್ಳಿ, ಅಥವಾ ಸಂಬಂಧಪಟ್ಟಂತ ಹತ್ರದಲ್ಲಿ ಯಾರಾದ್ರೂ ಜ್ಯೋತಿಷರಿದ್ರೆ ಅಲ್ಲಿ ತಿಳ್ಕೊಳ್ಳಿ. ಅದು ಬಿಟ್ಟು ಈ ತರ ಎಲ್ಲೋ ಒಂದ್ ಕಡೆ ಮಾಡ್ಕೊಂಡು ಇನ್ನೂ ವಯಸ್ಸಾಗ್ತಾ ಇರ್ತೇವೆ, ವಿನಃ ಮದುವೆ ಸೆಟ್ ಆಗುದಿಲ್ಲ. ಇದು ಆಯ್ತಮ್ಮ, ಇದಿಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಅಮ್ಮ, ಆದಷ್ಟು ಬೇಗ ನಿಮಗೆ ಮದುವೆ ಯೋಗ ಕೂಡ ಬರಲಿ. ಗುರುಜಿ, ಇನ್ನು ನೆಲ್ಲಿ ಅಂದರೆ ಬೆಟ್ಟದ ನೆಲ್ಲಿ, ತೆಂಗು, ಹಾಗೆ ಔದುಂಬುರ ಮತ್ತು ಅಶ್ವಥ್ ವೃಕ್ಷದ ಹೆಸರನ್ನು ತಿಳಿಸ್ಕೊಟ್ರಿ. ಆದರೆ ಈ ಎಲ್ಲ ವೃಕ್ಷದ ಕೆಳಗೆ ಯಾವ ಅನುಷ್ಠಾನಕ್ಕೆ ಮೊರೆ ಹೋಗೋದ್ರಿಂದ ಯಾವೊಂದು ಸಮಸ್ಯೆಯಿಂದ ಹೊರಬರಬಹುದು ಅನ್ನೋದನ್ನು ಈಗ ತಿಳಿಸ್ಕೊಡಿ. ಆದರೂ ನಮ್ಮ ಈ ಕಾರ್ಯಕ್ರಮ ಸಮಯದ ಅಭಾವದಿಂದ ಈಗ ನಾನು ಹೇಳ್ಕೊಡ್ತಾ ಇರ್ತಕ್ಕಂಥ, ಈಗ ತಿಳಿಸ್ತಾ ಇರ್ತಕ್ಕಂಥ ಕೆಲವು ವೃಕ್ಷಗಳು ಕೆಲವು ರಾಶಿಗಳವರಿಗೆ ಮಾತ್ರ. ಆ ವೃಕ್ಷಗಳು ಯಾವುದು, ಆ ರಾಶಿ ಯಾವುದು, ಇದನ್ನು ಬರ್ಕೊಳ್ಳಿ. ಮೇಷ, ವೃಷಭ, ಕರ್ಕಾಟಕ. ಮೇಷ, ವೃಷಭ, ಕರ್ಕಾಟಕ ಈ ಮೂರು ರಾಶಿಗಳವರು ನೀವು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದು ಕಗ್ಲಿವನ, ಅಂದರೆ ಕಗ್ಲಿಯ ವೃಕ್ಷ. ಕಗ್ಲಿ ಮರ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಇದನ್ನು ಬರ್ಕೊಳ್ಳಿ. ಇನ್ನು ಮಿಥುನ, ಸಿಂಹ ಮತ್ತು ವೃಶ್ಚಿಕ ಈ ಮೂರು ರಾಶಿಗಳಿಗೆ ಸಂಬಂಧಪಟ್ಟಂಗೆ ಕೆಂಪು ದಾಸವಾಳದ ಹೂವು ಆಗಿರ್ಬೋದು, ಅಥವಾ ಕಗ್ಲಿ ಮರದ ಮತ್ತೊಂದು ಭಾಗ, ಕಗ್ಲಿಯಲ್ಲಿ ಎರಡು ಭಾಗ ಇದೆ, ಅಥವಾ ಕೆಂಪು ದಾಸವಾಳ ಆಗಿರ್ಬೋದು, ಅಥವಾ ಮತ್ತೊಂದು ವಿಶೇಷ ಅಂದರೆ ಯಾವುದೊಂದು ಹೂವು ಬಿಳಿ ಹೂವನ್ನು ಅಂದರೆ ಕೆಂಪು ಹೂವುಗಳು ಯಾವುದು ಬಿಡುತ್ತೋ, ಕೆಂಪು ಹೂವು ಬಿಡ್ತಕ್ಕಂಥ ಯಾವುದಾದ್ರು ವೃಕ್ಷಗಳಾಗಿರ್ಬೋದು, ಈ ವೃಕ್ಷದ ಬಗ್ಗೆ ಬರ್ಕೊಳ್ಳಿ. ಧನುರಾಶಿ, ಕನ್ಯಾರಾಶಿ, ತುಲಾರಾಶಿ ಈ ರಾಶಿಗಳಿಗೆ ಸಂಬಂಧಪಟ್ಟಂಗೆ ರಾಶಿ ನಕ್ಷತ್ರಚಾರ ಪ್ರಕಾರ ನಾಗದಾಳಿ ಅಥವಾ ನಾಗಲಿಂಗ ಪುಷ್ಪ ಅಂತ ಹೇಳ್ತಾರೆ. ನಾಗಲಿಂಗ ಪುಷ್ಪ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ನಾಗಲಿಂಗ ಪುಷ್ಪವನ್ನು ಆ ವೃಕ್ಷ ಬರ್ಕೊಳ್ಳಿ. ನಾಗಲಿಂಗ ಪುಷ್ಪ ತುಂಬ ಕೆಲಸ ಮಾಡ್ತಕ್ಕಂಥದ್ದು. ಇನ್ನು ಮಕರ ಮತ್ತು ಮೀನ, ಮಕರ ಮೀನ ಈ ಎರಡು ರಾಶಿಗಳವರಿಗೆ ಸಂಬಂಧಪಟ್ಟಂಗೆ ಬನ್ನಿ ವೃಕ್ಷ. ಇನ್ನು ಕುಂಭ, ಕುಂಭರಾಶಿಯವರು ಪ್ರತ್ಯೇಕವಾಗಿ ಔದುಂಬರ ವೃಕ್ಷವನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೋಬೇಕಾದ್ರೆ, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೋಬೇಕಾದ್ರೆ, ಸಾಲದ ಬಾಧೆಯಿಂದ ದೂರ ಆಗಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಜಮ್ನೇರಳೆ ಹಣ್ಣು. ಅಂದರೆ ಜಮ್ನೇರಳೆ ಹಣ್ಣು ಬಿಡ್ತಕ್ಕಂಥ ನೇರಳೆ ಹಣ್ಣು ತುಂಬ ದೊಡ್ಡದಾದಂಥ ನೇರಳೆ ಹಣ್ಣು ಬಿಡ್ತಕ್ಕಂಥ ವೃಕ್ಷ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನು ಪಶ್ಚಿಮಾಭಿಮುಖವಾಗಿ ಮಕರ, ಕುಂಭ ಮತ್ತು ಮೇಷ, ಸಿಂಹ, ವೃಶ್ಚಿಕ ಈ ಇಷ್ಟು ರಾಶಿಗಳವರು ಸಹಿತ ಪಶ್ಚಿಮಾಭಿಮುಖವಾಗಿ ಜಮ್ನೇರಳೆ ಹಣ್ಣಿನ ವೃಕ್ಷ ಅಂದರೆ ನೇರಳೆ ಹಣ್ಣಿನ ಮರ, ಈ ಮರನ ಪಶ್ಚಿಮಾಭಿಮುಖವಾಗಿ ನಾವು ಬಾಚಿ ದಬ್ಕೊಳ್ಳೋದ್ರಿಂದ, ಅಂದರೆ ಬೆಳಗಿನ ಜಾವ ಆಗಿರಬೇಕು, ಬ್ರಾಹ್ಮಿ ಮುಹೂರ್ತ ಆಗಿರಬೇಕು, ನೀವು ಆ ವೃಕ್ಷನ ಬಾಚಿ ದಬ್ಕೊಳ್ತಕ್ಕಂಥ ಒಂದು ಸನ್ನಿವೇಶನ ಮತ್ತಾರು ನೋಡಬಾರ್ದು. ಇಂಥ ವೃಕ್ಷನ ನೀವು ಬಾಚಿ ದಬ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಆ ವೃಕ್ಷದ ಮುಂದೆ ಹೇಳಿದ್ದೇ ಆದರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಆ ಸಮಸ್ಯೆಗಳು ಮಂಜಿನ ಗಡ್ಡೆ ಥರ ಕರಗುತ್ತೆ. ಅದೇ ತರಹ ಮೇಷ, ಸಿಂಹ
ಮೇಷ ಸಿಂಹ ಕನ್ಯಾ ಈ ಮೂರು ರಾಶಿಗಳವರು ಔದುಂಬರ ವೃಕ್ಷನ ಉತ್ತರಾಭಿಮುಖವಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬಾಚಿ ದಬ್ಬಿಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ಸಹಿತ ಏನೇ ಇದ್ರೂ ಸಹಿತ ಆ ಸಮಸ್ಯೆಗಳಿಂದ ನೀವು ಮುಕ್ತರಾಗಬಹುದು. ಇನ್ನು ಅಶ್ವಥ ನಾರಾಯಣ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಈ ಪ್ರಕಾರವಾದಂಥ ಅಶ್ವಥ ನಾರಾಯಣನ ಇತ್ತಕ್ಕಂಥ 12 ರಾಶಿಗಳವರು ಸಹಿತ ನಿಮ್ಮ ನಮ್ಮ ಸಮಸ್ಯೆಗಳು ಏನೇ ಇರಲಿ ಸಂಜಾ ಕಾಲದಲ್ಲಿ ಅಂದರೆ ಸೂರ್ಯಾಸ್ತಮ ಕಾಲದಲ್ಲಿ, ಸೂರ್ಯಾಸ್ತಮ ಕಾಲ ಅಂದರೆ ತೀರ ಕತ್ಲಾಗಿರಬಾರ್ದು, ಕತ್ಲಾದರೆ ಬ್ರಹ್ಮರಾಕ್ಷಸರು ಆವಾಹನೆಯಾಗಿರ್ತಾರೆ, ಆದರೆ ಸೂರ್ಯಾಸ್ತಮ ಕಾಲ ಅಂದರೆ ಈ ಕಡೆ ಸೂರ್ಯ ಮುಳುಗುವಂಥ ಕಾಲ, ಚಂದ್ರ ಮೇಲೇಳುವಂತಹ ಕಾಲ, ಇಂತಹ ಕಾಲದಲ್ಲಿ ನಾವು ಬಾಚಿ ದಬ್ಬಿಕೊಳ್ಳೋದ್ರಿಂದ ಎಂಥ ಶತ್ರುಗಳಿದ್ದರೂ ಸಹಿತ ಆ ಶತ್ರುಗಳು ದೂರ ಆಗ್ತಾರೆ. ವೃಕ್ಷಗಳಲ್ಲಿ ಒಂದೊಂದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಸಾಲದ ಬಾಧೆ ಸಾಕಷ್ಟು ಇದ್ದು ಆ ಋಣಬಾಧೆ ಹರಿಸ್ಕೊಳ್ಳೋದಕ್ಕಾಗಿಲ್ಲ ಅಂದಾಗ ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡು ಉಪ್ಪನ್ನು ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಅಂಗೈಯಲ್ಲಿ ಉಪ್ಪು ತೆಗೆದುಕೊಳ್ಳಿ. ಒಂದು ತೆಂಗಿನ ಮರಕ್ಕೆ ಅಂದರೆ ಕಲ್ಪ ವೃಕ್ಷಕ್ಕೆ ಪೂರ್ವಾಭಿಮುಖವಾಗಿ ನೀವು ನಿಂತಿರಬೇಕು, ನಿಮ್ಮ ಮುಂಭಾಗದಲ್ಲಿ ವೃಕ್ಷ ಇರಬೇಕು. ಅಂತಹ ವೃಕ್ಷ ಇದ್ದಾಗ ಉಪ್ಪನ್ನು ಬುಡದಲ್ಲಿ ಹಾಕಿ ಆ ವೃಕ್ಷನ ಬಾಚಿ ದಬ್ಬಿಕೊಳ್ಳೋದ್ರಿಂದ ಅದು ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆ ಸ್ಫುಟದಲ್ಲಿ, ಮಧ್ಯಾಹ್ನಕ 12 ಗಂಟೆ ಸ್ಫುಟದಲ್ಲಿ ನೀವು ಬಾಚಿ ದಬ್ಬಿಕೊಳ್ಳೋದ್ರಿಂದ ಎಂತಹ ಋಣಬಾಧೆ ಇದ್ದರೂ ಸಹಿತ ಆ ಋಣಬಾಧೆ ದೂರ ಆಗುತ್ತೆ. ಇದು ಬರೀ ಒಂದು ರಾಶಿಗಲ್ಲ, 12 ರಾಶಿಗಳಿಗೂ ಸಂಬಂಧಪಟ್ಟಂಥದ್ದು. ಇನ್ನು ಸಾಕಷ್ಟು ವಿಶೇಷವಾದಂತಹ ಭವ್ಯವಾದಂಥ ವಿಶೇಷವಾದಂತಹ ಮಾಹಿತಿಗಳಿದೆ, ವನಸಿರಿಗಳ ಬಗ್ಗೆ ಸಾಕಷ್ಟು ತಿಳಿಸುವಂಥದ್ದಿದೆ, ಅದನ್ನು ಮುಂದೆ ತಿಳಿಸ್ತಾ ಹೋಗ್ತೇನೆ. ಗುರುಜಿ, ವೃಕ್ಷಗಳಲ್ಲೂ ಸಾಕಷ್ಟು ವಿಶೇಷತೆ ಇದೆ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಶಕ್ತಿ ಇದೆ. ಹಾಗೆಯೇ ಯಾವ್ಯಾವ ರಾಶಿಗಳ ಸಮಸ್ಯೆಯನ್ನು ಯಾವ್ಯಾವ ವೃಕ್ಷಗಳ ಹತ್ತಿರ ನಾವು ಹೋದರೆ ಬಗೆಹರಿಸ್ಕೊಳ್ಬೋದು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ರಿ. ವೀಕ್ಷಕರೆಲ್ಲರ ಪರವಾಗಿ ನಿಮಗೆ ಧನ್ಯವಾದ. ವೀಕ್ಷಕರೇ, ಇದು ಗುರುವಾರದ ವಿಶೇಷವಾದ ವನಸಿರಿಗಳ ಸಂಚಿಕೆಯಾಗಿತ್ತು. ಹಾಗಾಗಿ ವೃಕ್ಷಗಳ ವಿಶೇಷತೆ, ಯಾವ ಯಾವ ವೃಕ್ಷಗಳ ಬಳಿ ನಮ್ಮ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಕೊಳ್ಬೋದು ಅನ್ನೋದನ್ನೆಲ್ಲ ತಿಳ್ಕೊಂಡ್ರಿ. ನಾಳೆ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಇದು ಇವತ್ತಿನ ಮಹರ್ಷಿ ದರ್ಪಣ. ನಮಸ್ಕಾರ. ಶನಿಯಿಂದ, ಶನಿಗ್ರಹದಿಂದ ಆಗ್ತಾ ಇರತಕ್ಕಂಥ ತೊಂದರೆಗಳು ಅದನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು, ಜೊತೆಗೆ ಶನೇಶ್ವರನ ವಿಶೇಷವಾದಂಥ ಅನುಷ್ಠಾನ ಮಾಡಲಿಕ್ಕೆ ಪ್ರಶಸ್ತವಾದಂತಹ ಒಂದು ದಿನ ಇದೆ, ಆ ದಿನದ ಮಾಹಿತಿಯನ್ನು ನಾನು ನಾಳೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ.